ವಿಶ್ವದಲ್ಲಿ ಪ್ರಸಿದ್ಧವಾದಂತ ಒಂದು ಕಥಾ ಸಾಹಿತ್ಯ ಇದ್ದರೆ ಅದು ಪಂಚತಂತ್ರ ಪ್ರಾಚೀನ ಕಾಲದಲ್ಲೇ ವಿಶ್ವದ ಅನೇಕ ಭಾಷೆಗಳಿಗೆ ಒಂದು ಭಾಷಾಂತರಗೊಂಡಂತ ಒಂದು ಕಥಾ ಸಾಹಿತ್ಯ ಇದ್ದರೆ ಅದು ಪಂಚತಂತ್ರ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ವಿಷ್ಣು ಶರ್ಮ ರಚಿಸಿದಂತ ಯಾವ ಪಂಚತಂತ್ರ ಇದೆಯೋ ಇದು ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯುಕ್ತವಾಗಿರುವಂತದ್ದು ಬಹುಶಃ ವಿಷ್ಣು ಶರ್ಮನಿಗೆ ಈ ಒಂದು ಕಥಾ ಸಾಹಿತ್ಯವನ್ನು ರಚಿಸುವಂತ ಸಂದರ್ಭದಲ್ಲಿ 80 ವರ್ಷ ಆಗಿತ್ತು ಮಹಿಳಾ ರೂಪ್ಯದ ಅಮರಶಕ್ತಿ ಅನ್ನುವಂತ ಯಾವ ರಾಜ ಇದ್ದಾನೋ ಆತನ ಮೂವರು ದೊಡ್ಡ ದೊಡ್ಡ ಮಕ್ಕಳಿಗೆ ಯಾಕೆಂದ್ರೆ ವಯಸ್ಸಾಗಿತ್ತು ಅವರಿಗೆ ಅವರನ್ನ ವಿದ್ಯಾವಂತರನ್ನಾಗಿ ನೀತಿವಂತರನ್ನಾಗಿ ಮಾಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಅವರಿಗೆ ಈ ಪಂಚತಂತ್ರವನ್ನು ರಚಿಸಿ ಬೋಧಿಸುತ್ತಾನೆ ತಾನು ವಿಷ್ಣು ಶರ್ಮ ಪಂಚತಂತ್ರವನ್ನು ರಚಿಸುತ್ತಾನೆ ಹಾಗೂ ಅವರಿಗೆ ಅದನ್ನ ಬೋಧಿಸುತ್ತಾನೆ ಈ ಗ್ರಂಥದಲ್ಲಿ ರಾಜನೀತಿ ಇದೆ ವ್ಯವಹಾರ ಶಾಸ್ತ್ರ ಇದೆ ಮನೋವಿಜ್ಞಾನ ಇದೆ ವಿವೇಕ ಇದೆ ಧರ್ಮ ಇದೆ ಹೀಗೆ ರೋಚಕತೆಯಿಂದ ಕೂಡಿದಂತ ಒಂದು ಕಥೆಗಳ ಮೂಲಕವಾಗಿ ನೀತಿಯನ್ನ ಬೋಧಿಸುವಂತದ್ದು ಪಂಚತಂತ್ರದ ಒಂದು ವಿಶೇಷತೆ ಮಾನವನ ಪಾತ್ರದ ಹೊರತಾಗಿ ಪಶು ಪಕ್ಷಿ ಪ್ರಾಣಿಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಥೆಯಲ್ಲಿ ಬಳಸಿಕೊಂಡಿರುವುದನ್ನು ನಾವು ಕಾಣುತ್ತೇವೆ ಈ ಪಂಚತಂತ್ರವನ್ನ ಓದಿದ್ರೆ ಕೇಳಿದ್ರೆ ಮನುಷ್ಯನ ಏನು ಆತ್ಮವಿಶ್ವಾಸ ಏನಿದೆಯೋ ಅದು ಹೆಚ್ಚಾಗುವಂತಹದ್ದು ಆತ್ಮಶಕ್ತಿ ಜಾಗೃತವಾಗುವಂತಹದ್ದು ಅದಕ್ಕಾಗಿ ಕೊನೆಯಲ್ಲಿ ವಿಷ್ಣು ಶರ್ಮ ಹೇಳುವಂತ ಮಾತು ಇಂದ್ರನಿಂದಲೂ ಕೂಡ ಸೋಲು ಬರುವುದಿಲ್ಲ ಇದನ್ನು ಯಾರು ಪ್ರತಿನಿತ್ಯ ಓದ್ತಾನೋ ಅಂತ ಅಂತಹ ಈ ಒಂದು ಪಂಚತಂತ್ರದ ಯಾವ ಲಬ್ಧ ಪ್ರನಾಶ ಎನ್ನುವಂತಹ ಯಾವ ತಂತ್ರ ಇದೆಯೋ ಇದರಲ್ಲಿ ಮುಖ್ಯವಾಗಿ ಕರಾಲ ಮುಖ ಎನ್ನುವಂತಹ ಮೊಸಳೆ ರಕ್ತಮುಖ ಎನ್ನುವಂತಹ ವಾನರನ ಕಥೆ ಬರುವಂತಹದ್ದು ಒಟ್ಟು ಇದು ಪ್ರಧಾನ ಕಥೆ ಇದೆ ಒಟ್ಟು 11 ಕಥೆ ಇದೆ ಉಪಕಥೆಗಳು 11 ಅವುಗಳಲ್ಲಿ ಒಂದು ಕಥೆಯನ್ನ ನಮ್ಮ ಪಠ್ಯಭಾಗಕ್ಕೆ ಪ್ರಥಮ ಪಿಯುಸಿ ಸಂಸ್ಕೃತ 3ನೇ ಪಾಠವಾಗಿ ಪಂಚತಂತ್ರದ ಲಬ್ಧ ಪ್ರನಾಶದ ಒಂದು ಕಥೆಯನ್ನ ಇಟ್ಟಿದ್ದಾನೆ ಅದೇ ವಿವಾದ ವಿನಾಶಾಯ ಎನ್ನುವುದಾಗಿ ಪಾಠದ ಯಾವ ಪೂರ್ವ ಭಾಗ ಇದೆಯೋ ಇದರ ಒಂದು ಭಾಗವನ್ನು ನಾವು ಈಗಾಗಲೇ ನೋಡಿದ್ದೇವೆ ಎರಡನೇ ಭಾಗಕ್ಕೆ ನಾವೀಗ ತೆರಳುತ್ತಾ ಇದ್ದೇವೆ ಹಿಂದಿನ ಅವಧಿಯಲ್ಲಿ ನಾವು ನೋಡಿರುವಂತಹದ್ದೇನು ಅಂತಂದ್ರೆ ಒಂದು ಕಾಗೆ ಅದು ಅರಣ್ಯದಲ್ಲಿ ಒಂದು ಅರಣ್ಯದ ಮಧ್ಯದಲ್ಲಿರುವಂತಹ ಒಂದು ಮರದಲ್ಲಿ ವಾಸವಾಗಿತ್ತು ಮರದ ಮೇಲ್ಭಾಗದ ಒಂದು ಗೂಡಿನಲ್ಲಿ ಅದು ಇರುವಂತಹದ್ದು ವಾಸವಾಗಿತ್ತು ಅದು ವಾಸ ಮಾಡ್ತಾ ಇರುವಂತಹ ಯಾವ ಮರ ಇದೆಯೋ ಮರದ ಕೆಳಗಡೆ ಒಂದು ಚಟಕ ಗುಬ್ಬಿ ಕಪಿಂಜಲ ಎನ್ನುವುದಾಗಿ ಅದರ ಹೆಸರು ಕಪಿಂಜಲ ವಾಸವಾಗಿತ್ತು ಈ ವಾಯಸ ಮತ್ತು ಕಪಿಂಜಲ ಗುಬ್ಬಿ ಇಬ್ಬರು ಕೂಡ ಪರಸ್ಪರ ಮಿತ್ರರು ಬೆಳಿಗ್ಗೆ ಆಹಾರವನ್ನು ಅರಸುತ್ತಾ ಹೋಗುವಂತಹದ್ದು ಹೋಗ್ತಾರೆ ಸಾಯಂಕಾಲ ಹೊತ್ತಿಗೆ ವಾಪಸ್ ಬರ್ತಾರೆ ಇವತ್ತು ಏನು ನೋಡಿದ್ವಿ ಏನೇನು ಕಂಡ್ವಿ ಕಂಡು ಅದೆಲ್ಲವನ್ನು ಕೂಡ ಪರಸ್ಪರ ವಿನಿಮಯ ಮಾಡ್ಕೊಳ್ತಾ ಒಳ್ಳೆಯ ವಿಷಯಗಳನ್ನು ಸಂಗತಿಗಳನ್ನು ವಿನಿಮಯ ಮಾಡ್ಕೊಳ್ತಾ ಅವರ ಕಾಲ ಸುಖವಾಗಿ ಕಳೆತಾ ಇತ್ತು ಹೀಗಿರುವಾಗ ಈ ಕಪಿಂಜಲ ಎನ್ನುವಂಥ ಗುಬ್ಬಿ ಆಹಾರವನ್ನು ಅರಸುತ್ತಾ ಇತರ ಒಂದು ಗುಬ್ಬಿಗಳೊಟ್ಟಿಗೆ ಯಾವ ಕಾಡಿದೆಯೋ ಈ ಕಾಡಿನಿಂದ ದೂರ ಇರುವಂಥ ಯಾವ ನಾಡಿದೆಯೋ ಆ ನಾಡಿಗೆ ಹೋಗ್ತಾನೆ ಗದ್ದೆ ಬೆಳೆದಿನಂತಹ ಒಂದು ಏನು ಪೈರು ಶಾಲಿ ಶಾಲಿ ಅಂತಂದರೆ ಭತ್ತ ಅಂತ ಅರ್ಥ ಭತ್ತದ ಒಂದು ಪೈರಿಗೆ ಹೋಗ್ತಾನೆ ಅಲ್ಲಿ ತುಂಬ ಪಕ್ವವಾದಂತಹ ಒಂದು ಯಾವ ಶಾಲಿ ಇದೆಯೋ ಭತ್ತ ಇದೆಯೋ ಅದನ್ನು ತಿಂದು 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 ದಪ್ಪ ಆಗ್ತಾನೆ ಅಂತ ಆದರೆ ಇತ್ತ ಯಾವ ವಾಯಸ್ಸೆ ಇದೆಯೋ ಕಾಗೆ ಇದೆಯೋ ಕಪಿಂಜಲ ಬರಲೇ ಇಲ್ಲಲ್ಲ ಅಂದರೆ ಗುಬ್ಬಿ ಬರಲೇ ಇಲ್ಲಲ್ಲ ನನ್ನನ್ನು ಬಿಟ್ಟು ಇರ್ತಾ ಇರಲಿಲ್ಲ ಅವನು ಯಾರಾದರೂ ಆತನನ್ನು ಕೊಂದ್ರೆ ಅಥವಾ ಆ ಒಂದು ಗುಬ್ಬಿಯನ್ನು ಅಂದರೆ ಕಪಿಂಜಲನನ್ನು ಬಲೆಗೆ ಯಾವುದಾದ್ರು ಬೇಡ ಕೆಡವಿದನೆ ಸರಿಯಾಗಿದ್ದರೆ ಸ್ವಸ್ಥವಾಗಿದ್ದರೆ ಆತ ನನ್ನನ್ನು ಬಿಟ್ಟೇ ಇರ್ತಾ ಇರಲಿಲ್ಲ ಬರ್ತಾ ಇದ್ದ
ಏನಾಗಿರ್ಬೋದು ಆತನಿಗೆ ಅಂತ ನಾನು ಬಹಳಷ್ಟು ದಿನ ಯೋಚನೆ ಮಾಡಿದೆ. ಹೀಗೆ ಚಿಂತಿಸಿದೆ, ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಹೀಗೆ ಮುಂದುವರಿಯಿತು. ಆದರೆ ಕಪ್ಪಿಂಜಲ ಬರಲಿಲ್ಲ. ಕೊನೆಗೆ ಒಂದು ದಿನ ಏನಾಯಿತು ಅಂತಂದ್ರೆ, ಸಾಯಂಕಾಲದ ಹೊತ್ತು ಕಪ್ಪಿಂಜಲ ವಾಸ ಮಾಡ್ತಾ ಇರುವಂತಹ ಒಂದು ಯಾವ ಪೊಟರೆ ಇದೆಯೋ ಆ ಪೊಟರೆಗೆ ಶೀಘ್ರಗ ಎನ್ನುವಂತಹ ಮೊಲ ಶಶಕ ಅದು ಪ್ರವೇಶಿಸಿತು. ಕಪ್ಪಿಂಜಲ ವಾಸ ಮಾಡ್ತಾ ಇರುವಂತಹ ಪೊಟರೆಯನ್ನು ಪ್ರವೇಶಿಸಿತು. ಕಪ್ಪಿಂಜಲ ಬರ್ತಾನೆ 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 ಎನ್ನುವುದಾಗಿ ನಾನು ನಿರೀಕ್ಷಿಸಿ ನನಗೆ ನಿರಾಸೆ ಆಯಿತು. ಈತ ಅಂದ್ರೆ ಶಶಕ ಮೊಲ ಶೀಘ್ರಗ ಕಪ್ಪಿಂಜಲನ ಯಾವ ಪೊಟರೆ ಇದೆಯೋ ಅದನ್ನು ಪ್ರವೇಶಿಸುವಾಗ ನಾನು ತಡೆಯಲಿಲ್ಲ. ಯಾಕೆ ಕಪ್ಪಿಂಜಲ ಬರಲಿಲ್ಲ ಎನ್ನುವ ಕಾರಣಕ್ಕಾಗಿ. ಕೆಲವು ದಿನ ಆದಮೇಲೆ ಕಪ್ಪಿಂಜಲ ಬಂದ. ತುಂಬ ದಪ್ಪವಾಗಿದ್ದ. ಶಾಲಿ ಅಂದರೆ ಭತ್ತವನ್ನು ತಿಂದು ತಿಂದು ಆತನ ದೇಹ ಕೊಬ್ಬಿತ್ತು. ಹಾಗೆ ಕೇಳ್ತಾನೆ, ಕಪ್ಪಿಂಜಲ ಕೇಳ್ತಾನೆ ತನ್ನ ವಾಸಸ್ಥಾನವಾದಂಥ ಆ ಒಂದು ಪೊಟರೆಯನ್ನು ಪೊಟರೆ ಹತ್ತಿರಕ್ಕೆ ಹೋಯ್ಕೊಂಡು ಕೇಳ್ತಾನೆ. ನೋಡ್ತಾನೆ ಶಶಕ ವಾಸವಾಗಿದೆ ಅಲ್ಲಿ, ಹೊರಗೆ ಬಾ, ನನ್ನ ವಾಸಸ್ಥಾನ ಇದು ಅಂತ ಹೇಳಿದಾಗ ಶಶಕ ಹೇಳುತ್ತೆ, ಇಲ್ಲ ನನ್ನ ವಾಸಸ್ಥಾನ ಇದು, ನಾನು ಇಲ್ಲಿ ವಾಸ ಮಾಡ್ತಾ ಇದ್ದೇನೆ. ಶೀಘ್ರ ಆ ಒಂದು ಕಪ್ಪಿಂಜಲವು ಕೂಡ ಹೇಳುತ್ತೆ, ಗುಬ್ಬಿಯು ಕೂಡ ಹೇಳುತ್ತೆ, ಇಲ್ಲ ನನ್ನದೇ ವಾಸಸ್ಥಾನ ಇದು ಅಂತ. ಇಬ್ಬರಲ್ಲಿ ಪರಸ್ಪರ ಜಗಳ ಆಗತ್ತೆ. ಜಗಳಾದಂತಹ ಸಂದರ್ಭದಲ್ಲಿ ಅವರು ನ್ಯಾಯ ತೀರ್ಮಾನವನ್ನು ಮಾಡುವುದಕ್ಕೋಸ್ಕರವಾಗಿ ಅಂದರೆ ನಂದು ನಂದು ಎನ್ನುವುದಾಗಿ ಒಂದೇ ಯಾವ ಗೂಡಿದೆಯೋ ಪೊಟರೆ ಇದೆಯೋ ಅದನ್ನು ತೀರ್ಮಾನಿಸುವುದಕ್ಕೋಸ್ಕರ, ಯಾರ್ದು ಎನ್ನುವುದಾಗಿ ತೀರ್ಮಾನಿಸುವುದಕ್ಕೋಸ್ಕರವಾಗಿ ನ್ಯಾಯ ನಿರ್ಣಯವನ್ನು ಕೊಡುವಂತ ನ್ಯಾಯಾಧೀಶನಲ್ಲಿಗೆ ಸ್ಮೃತಿ ಪಾಠಕನಲ್ಲಿಗೆ ತೆರಳುವ ಒಂದು ಪೂರ್ವಕಥೆಯನ್ನು ನಾವು ನೋಡಿದ್ದೇವೆ. ಮುಂದೇನಾಯಿತು ಎನ್ನುವುದು ಪಾಠದ ಒಂದು ಮುಂದಿನ ಒಂದು ಸಂಗತಿ. ಅದು ಯೋಚನೆ ಮಾಡಿತು, ತಥಾ ಅನುಷ್ಠಿತೆ ಮಯಾಪಿ ಚಿಂತಿತಂ, ನಾನು ಯೋಚನೆ ಮಾಡಿದೆ ಚಿಂತಿಸಿದೆ, ಕಿಮತ್ರ ಭವಿಷ್ಯತಿ ಮುಂದೇನಾಗುವಂತಹದ್ದು. ಭವಿಷ್ಯತಿ ಅಂತಂದ್ರೆ ಭವಿಷ್ಯತಿ, ಭವಿಷ್ಯತಿ ಅಂತ, ಭವಿಷ್ಯತಿ ಭವಿಷ್ಯತಿ ಅಂತ. ಭವಿಷ್ಯತಿ ಲಟ್ಲಕಾರಃ ಲಕಾರಃ ಪ್ರಥಮ ಪುರುಷಃ ಪುರುಷಃ ಏಕವಚನಂ ಏಕವಚನಂ. ಮುಂದೇನಾಗುವುದು ಅಂತರ್ಥ. ಭವಿಷ್ಯತಿ ಭವಿಷ್ಯತಃ ಭವಿಷ್ಯಂತಿ ಪಠಿಷ್ಯತಿ ಪಠಿಷ್ಯತಃ ಪಠಿಷ್ಯಂತಿ ಇದ್ದಂತೆ. ಭವಿಷ್ಯತಿ ಭವಿಷ್ಯತಃ ಭವಿಷ್ಯಂತಿ ಭವಿಷ್ಯಸಿ ಭವಿಷ್ಯತಃ ಭವಿಷ್ಯತ ಭವಿಷ್ಯಾಮಿ ಭವಿಷ್ಯಾವಹ ಭವಿಷ್ಯಾಮಹ. ಮುಂದೇನಾಗುವಂತಹದ್ದು ಅಂತ ನಾನು ಚಿಂತಿಸಿದೆ. ಹೀಗಿರುವಾಗ ಮಯಾ ದ್ರಷ್ಟವ್ಯೋಯಂ ನ್ಯಾಯ, ಏನಾಗ್ತದೆ ಮುಂದೇನಾಗುವಂಥದ್ದು, ಯಾರೇ ನ್ಯಾಯ ಸಿಗುತ್ತೆ ಅಂತ ನನಗೆ ಕುತೂಹಲ ಉಂಟಾಯಿತು. ನಾನು ನೋಡಬೇಕು ಯಾರಿಗೆ ನ್ಯಾಯ ಸಿಗ್ತದೆ ಅಂತ ಅದು ಯೋಚನೆ ಮಾಡಿತು. ತತಃ ಕೌತುಕಾದ್ ಅಹಮಪಿ ತಾವದ್ ಅನುಪ್ರಸ್ಥಿತ, ಕುತೂಹಲದಿಂದ ನಾನು ಅಂದ್ರೆ ಕಾಗೆ ಕತೆ ಹೇಳ್ತಾ ಇದೆ, ನಾನು ಕೂಡ ಅವರನ್ನ ಹಿಂಬಾಲಿಸಿದೆ. ಯಾರನ್ನ? ಕಪ್ಪಿಂಜಲ ಗುಬ್ಬಿ ಹಾಗೆ ಶೀಘ್ರಗ ಮೊಲ ಇವರಿಬ್ಬರನ್ನ ನಾನು ಹಿಂಬಾಲಿಸಿದೆ. ಅತ್ರಾಂತರೇ ತೀಕ್ಷ್ಣದೋಷ್ಟ್ರೋ ನಾಮ ಅರಣ್ಯ ಮಾರ್ಜಾರಹ ತಯೋ ವಿವಾದಂ ಶ್ರುತ್ವ ಮಾರ್ಗಾಸನ್ನಂ ತದೀಯ ತಟಂ ಆಸಾಧ್ಯ ಕೃತ ಕುಶೋಪಗ್ರಹೋ ನಿಮೀಲಿತ ಕೌತುಕ ನಯನ ಊರ್ಧ್ವಬಾಹು ಅರ್ಧಪಾದ ಸ್ಪೃಷ್ಟ ಭೂಮಿ ಶ್ರೀಸೂರ್ಯಾಭಿಮುಖಂ ಇಮಾಂ ಧರ್ಮೋಪದೇಶಂ ಅಕರೋತ್. ಅರಣ್ಯ ಮಾರ್ಜಾರಹ, ಅರಣ್ಯ ಮಾರ್ಜಾರಹ ಮಾರ್ಜಾರಹ ಅರಣ್ಯಸ್ಯ ಮಾರ್ಜಾರಹ ಅಂತ, ಅರಣ್ಯಸ್ಯ ಮಾರ್ಜಾರಹ ಕಾಡಿನ ಬೆಕ್ಕು, ಕಾಡು ಬೆಕ್ಕು. ಷಷ್ಠಿ ತತ್ಪುರುಷ ಸಮಾಸ, ಷಷ್ಠಿ ತತ್ಪುರುಷ ಸಮಾಸ, ಷಷ್ಠಿ ತತ್ಪುರುಷ ಸಮಾಸ. ಹೀಗಿರುವಾಗ ಏನಾಯ್ತು ಅಂತಂದ್ರೆ, ಅತ್ರ ಅಂತಾರೆ
ತೀಕ್ಷ್ಣದಷ್ಟ್ರ ನಾಮ ಅರಣ್ಯ ಮಾರ್ಜಾರ. ಹಾ, ತೀಕ್ಷ್ಣದಷ್ಟ್ರ ಅಂತ ಹೆಸರು. ಅರಣ್ಯ ಮಾರ್ಜಾರದ ಹೆಸರು ತೀಕ್ಷ್ಣದಷ್ಟ್ರ ಅಂತ. ಇವರಿಬ್ಬರ ಒಂದು ವಿವಾದವನ್ನು ಕೇಳಿದೆ. ನಾಮ ಅರಣ್ಯ ಮಾರ್ಜಾರ ತಯೋಹೋ ವಿವಾದಂ ಶ್ರುತ್ವ. ಅವರಿಬ್ಬರ ವಿವಾದವನ್ನ ಕೇಳಿ, ಶ್ರುತ್ವ ಅಂತಂದ್ರೆ ಕೇಳಿ ಅಂತ ಅರ್ಥ. ಶ್ರುತ್ವ ಶ್ರುತ್ವ ಕೇಳಿ ಅಂತರ್ಥ, ಕೇಳಿ ಅಂತರ್ಥ. ಕತ್ವಾಂತಾವ್ಯ ಇದೆ, ಕತ್ವಾಂತಾವ್ಯಯಂ ಶ್ರುಶ್ರವಣೆ ಧಾತು, ಇದಕ್ಕೆ ಕತ್ವಾ ಪ್ರತ್ಯಯ ಬಂದು ಕತ್ವಾಂತಾವ್ಯಯಂ ಅಂತ ಆಗಿದೆ. ತಯೋಹೋ ವಿವಾದಂ ಶ್ರುತ್ವ, ಶ್ರುತ್ವ ಅಂತಂದ್ರೆ ಕೇಳಿ ಅಂತರ್ಥ. ಕತ್ವಾಂತಾವ್ಯಯಂ ಅವರಿಬ್ಬರ ವಿವಾದವನ್ನು ಕೇಳಿ, ಮಾರ್ಗಾಸನ್ನಂ ತದೀಯ ತಟಂ ಆಸಾಧ್ಯ ಕೃತ ಕುಶೋಪಗ್ರಹೋ ನಿಮೀಲಿತೈಕನಯನ ಊರ್ಧ್ವ ಬಾಹು ಅರ್ಧಸ್ಪೃಷ್ಟ ಭೂಮಿಹಿ ಪಾದಸ್ಪೃಷ್ಟ ಭೂಮಿಹಿ ಶ್ರೀ ಸೂರ್ಯಾಭಿಮುಖಂ ಇಮಾಂ ಧರ್ಮೋಪದೇಶಂ ಅಕರೋತ್. ಈ ಸಂದರ್ಭದಲ್ಲಿ ಅವರಿಬ್ಬರ ವಿವಾದವನ್ನು ಕೇಳಿ, ಈ ಲಾಭವನ್ನು ನಾನು ತೆಗೆದುಕೊಳ್ಬೇಕು, ಅವರಿಬ್ಬರ ವಿವಾದದಿಂದ ಉಂಟಾಗತಕ್ಕಂಥ ಯಾವ ಲಾಭ ಇದೆಯೋ ಅವರನ್ನು ಕೊಂದುವುದೇ ಲಾಭ, ಅದಕ್ಕೆ ಆ ಲಾಭವನ್ನು ತಾನು ತೆಗೆದುಕೊಳ್ಬೇಕು ಎನ್ನುವಂಥದ್ದು ಆಗಿ ಯೋಚನೆ ಮಾಡಿ ಸುಮ್ಮನೆ ತೆಗೆದುಕೊಳ್ಳಿಕ್ಕಾಗಲ್ಲ. ಅವರು ನನ್ನ ಹತ್ರ ಬರಬೇಕು, ನಾನು ಹಾಗೆ ನಂಬಿಕೆ ನೋಡಿಸ್ಬೇಕು ಎನ್ನುವ ಕಾರಣಕ್ಕಾಗಿ ಅದೊಂದು ಉಪಾಯವನ್ನು ಮಾಡಿತ್ತು. ಏನ್ ಮಾಡಿತ್ತು ಅಂತಂದ್ರೆ, ಮಾರ್ಗಾಸನಂ ಸನ್ನಂ ನದೀ ತಟಂ ಆಸಾಧ್ಯ, ಅವರು ಬರ್ತಾ ಇರುವಂತಹ ಒಂದು ಯಾವ ಮಾರ್ಗ ಇದೆಯೋ, ದಾರಿ ಇದೆಯೋ, ತಾನೇ ಮೊದಲಾಗಿ ಆ ಒಂದು ದಾರಿಯಲ್ಲಿ ಮುಂದಕ್ಕೆ ಹೋಗಿ, ಅದು ನದಿಯ ತಟ ಆಗಿತ್ತು, ಆ ತಟಕ್ಕೆ ಸಾಗಿತು. ಕೃತ ಕುಶೋಪಗ್ರಹೋ, ನದಿಯ ತಟದಲ್ಲಿ ಬೆಳೆದಂತಹ ಯಾವ ಒಂದು ಹುಲ್ಲಿದೆಯೋ, ದರ್ಬೆ ಅಂತ ಕರೀತಾರೆ, ಆ ಹುಲ್ಲನ್ನ ಕಿತ್ತಿತು, ಹಾಸಿತು, ನದಿಯ ತಟದ ಮೇಲೆ ಹಾಸಿತು, ಅದರ ಮೇಲೆ ನಿಂತ್ಕೊಳ್ತು. ಹೇಗೆ ನಿಂತ್ಕೊಳ್ತು ಅಂತಂದ್ರೆ, ನಿಮೀಲಿತೈಕನಯನ ಊರ್ಧ್ವ ಬಾಹು ಅರ್ಧ ಪಾದಸ್ಪೃಷ್ಟ ಭೂಮಿ, ಒಂದು ಕಾಲಿನಲ್ಲಿ ನಿಂತ್ಕೊಳ್ತು, ಒಂದು ಕಾಲಿನಲ್ಲಿ ನಿಂತ್ಕೊಂಡದ್ದು. ನಿಮೀಲಿತೈಕನಯನ, ಒಂದು ಕಣ್ಣನ್ನ ಮುಚ್ಚಿದೆ, ಒಂದು ಕಣ್ಣನ್ನ ತೆರೆದಿದೆ. ಹಾಗೂ ಊರ್ಧ್ವಬಾಹು, ಊರ್ಧ್ವಬಾಹು, ಊರ್ಧ್ವಬಾಹು ಅಂತಂದ್ರೆ ಮೇಲ್ಗಡೆ ಕೈಯನ್ನ ಹೀಗೆ ಮುಗಿದಿದೆ. ಶ್ರೀ ಸೂರ್ಯಾಭಿಮುಖಂ, ಸೂರ್ಯನನ್ನೇ ನೋಡ್ತಾ ಇದ್ದ. ಮರಡಿ ಮತ್ತೊಮ್ಮೆ ಹೇಳ್ತೇನೆ, ಅರಣ್ಯ ಮಾರ್ಜಾರ ಏನ್ ಮಾಡಿತ್ತು ಅಂತಂದ್ರೆ, ಯಾವ ಕಪಿಂಜಲ ಮತ್ತು ಶೀಘ್ರಗ ಎನ್ನುವಂತಹ ಗುಬ್ಬಚ್ಚಿ ಮತ್ತು ಮೊಲ, ಅವರಿಬ್ಬರ ವಿವಾದದ ಲಾಭವನ್ನು ತಾನು ಪಡೆದುಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ನದಿ ತಟಕ್ಕೆ, ಅವರು ಬರುವಂಥ ಯಾವ ಸಾಗಿ ಬರುವಂಥ ನದಿ ಇದೆಯೋ ಆ ನದಿ ತಟಕ್ಕೆ ತಾನೇ ಮೊದಲಾಗಿ ಹೋಯಿತು. ಹೋಗಿ ಒಂದು ಉಪಾಯ ಮಾಡಿದ್ದು ಏನು ಅಂತಂದ್ರೆ, ನದಿಯ ಸಮೀಪದಲ್ಲಿರುವಂಥ ಹುಲ್ಲನ್ನು, ಯಾವ ದರ್ಭೆ ಇದೆಯೋ ಅದನ್ನು ಭೂಮಿಗೆ ಹಾಸಿತು, ಒಂದು ಕಾಲಿನ ಮೇಲೆ ನಿಂತ್ಕೊಂಡಿತ್ತು, ಕೈಯನ್ನು ಹೀಗೆ ಮುಗಿದಿದೆ, ಕಣ್ಣನ್ನ ಮುಚ್ಚಿದೆ, ಅರ್ಧ ಮುಚ್ಚಿದೆ, ಶ್ರೀ ಸೂರ್ಯನಿಗೆ ಅಭಿಮುಖವಾಗಿ ಈ ಧರ್ಮೋಪದೇಶವನ್ನು ಹೇಳ್ತಾ ಇದೆ. ಧರ್ಮೋಪದೇಶ ಚೆನ್ನಾಗಿದೆ, ಆದರೆ ಕಪಟಿಯಾಗಿರುವಂತಹ ಅರಣ್ಯ ಮಾರ್ಜಾರ ಹೇಳ್ತಾ ಇದೆ. ಅಂದ್ರೆ ನಂಬಬೇಕು ಎನ್ನುವಂಥ ಉದ್ದೇಶದಿಂದ ಅವರಿಬ್ಬರು ನನ್ನನ್ನು ನಂಬಬೇಕು, ನಾನು ಒಳ್ಳೆಯವನು ಅಂತ ತಿಳಿಬೇಕು, ಒಳ್ಳೆಯವನು ಅಂತ ಅಂದ್ಕೊಂಡ್ರೆ ನನ್ನ ಹತ್ರ ನ್ಯಾಯ ಕೇಳಲಿಕ್ಕೆ ಬರ್ತಾರೆ, ಆಗ ನಾನು ಅವರನ್ನ ಸರಿಯಾಗಿ ಬಲೆಗೆ ಕೆಡಬಹುದು, ಬುಟ್ಟಿಗೆ ಹಾಕೊಳ್ಬಹುದು, ತಿನ್ನಬಹುದು ಎನ್ನುವಂಥ ಉದ್ದೇಶ. ಏನು ಧರ್ಮೋಪದೇಶ ಹೇಳ್ತಾ ಇತ್ತು ಅಂತಂದ್ರೆ, ಅಕರೋತ್ ಅಂತಂದ್ರೆ ಅಕರೋತ್ ಅಕರೋತ್ ಇಲ್ಲೊಂದು ಶಬ್ದ ಇದೆ, ಅಕರೋತ್ ಲಂಗ್ ಲಕಾರ ಲಕಾರ ಪ್ರಥಮ ಪುರುಷ ಪ್ರಥಮ ಪುರುಷ ಏಕವಚನ ಮಾಡಿತು ಅಂತ ಅರ್ಥ. ಈ ಧರ್ಮೋಪದೇಶವನ್ನು ಮಾಡಿತು, ಅಕರೋತ್ ಮಾಡಿತು, ಕ್ರೂಕರಣ ಎನ್ನುವಂಥ ಒಂದು ಧಾತು, ಧರ್ಮೋಪದೇಶವನ್ನು ಮಾಡಿತು. ಏನ್ ಮಾಡಿತು ಧರ್ಮೋಪದೇಶ ಅಂತಂದ್ರೆ ಹೀಗಿದೆ. ಧರ್ಮೋಪದೇಶ ತುಂಬಾ ಚೆನ್ನಾಗಿದೆ ನೋಡಿ ಮಕ್ಕಳೇ. ಈ ಒಂದು ಧರ್ಮೋಪದೇಶ ಏನಿದೆ, ಇದು ಪ್ರಶ್ನೆಗೆ ಕೇಳುವಂತ ಒಂದು ಮುಖ್ಯವಾದಂತಹ ಪ್ರಶ್ನೆ ಹೀಗಿದೆ ನೋಡಿ. ಅದು ಅಹೋ ಅಸಾರೋಯಂ ಸಂಸಾರ, ಅಸಾರಹ ನ ಸಾರಹ ಅಸಾರಹ ಅಸಾರಹ
न सारह असारह न धर्म अधर्म इद्दंते नंतत्पुरुष समासः इल्ली बरेतने तत्पुरुष समासः नंतत्पुरुष समासः ಈ ಯಾವ ಸಂಸಾರ ಇದೆಯೋ ಇದು ಅಸಾರವಾದದ್ದು ಏನಿಲ್ಲ ಈ ಸಂಸಾರದಲ್ಲಿ ಕ್ಷಣಭಂಗುರಾಹ ಪ್ರಾಣಾಹ ನಮ್ಮ ಪ್ರಾಣವಾದರೂ ಎಷ್ಟೊತ್ತಿಗೆ ಬೇಕಾದರೂ ಕೂಡ ಏನೋ ಹೋಗಬಹುದು ನಾವು ಹೇಳ್ತೇವೆ ಈಗಿದ್ದ ಅಂತ ನಿನ್ನೆ ಮಾತನಾಡಿದ್ದೆ ಅಂತ ಈ ಕ್ಷಣದಲ್ಲಿ ಮಾತನಾಡಿದ್ದೆ ಅಂತ ಹಾಗೆ ಅಷ್ಟು ಕ್ಷಣಿಕವಾದಂತದ್ದು ನೀರ ಮೇಲಿನ ಗುಳ್ಳೆಯಂತೆ ಅಷ್ಟೊಂದು ಕ್ಷಣಿಕವಾದಂತದ್ದು ಈ ಪ್ರಾಣ ಪ್ರಾಣ ಅಂತ ಬಹುವಚನದಲ್ಲಿ ಹೇಳಿದ್ದಾರೆ ಪಂಚ ಪ್ರಾಣಗಳಿದೆ ಪ್ರಾಣೋ ಪಾನೋ ವ್ಯಾನೋ ದಾನ ಸಮಾನ ಅಂತ ಹೀಗೆ ಇವೆಲ್ಲವೂ ಕೂಡ ಹೊರಟು ಹೋಗುತ್ತೆ ಅಂತ ತಾತ್ಪರ್ಯ ಒಂದು ಈ ಏನು ಮರಣ ಅಂತಂದ್ರೆ ಹಾಗೆ ಈ ದೇಹದಿಂದ ಪ್ರಾಣ ಹೊರಟು ಹೋಗುವಂತದಕ್ಕೆ ಜೀವ ಹೊರಟು ಹೋಗುವಂತದಕ್ಕೆ ಮರಣ ಅಂತ ಹೆಸರು ಹೀಗೆ ಅದು ಕ್ಷಣಿಕವಾದಂತದ್ದು ಎಷ್ಟೊತ್ತಿಗೆ ಬೇಕಾದರೂ ಕೂಡ ಪ್ರಾಣ ಹೋಗಬಹುದು ಅಂತ ಹೇಳಿದೆ ಸ್ವಪ್ನ ಸದೃಶಃ ಪ್ರಿಯ ಸಮಾಗಮಃ ಈ ಜಗತ್ತಿನಲ್ಲಿ ನಮ್ಮೆಲ್ಲರ ಒಗ್ಗೂಡುವಿಕೆ ಹೇಗೆ ಅಂತಂದ್ರೆ ಸ್ವಪ್ನದಂತೆ ಸ್ವಪ್ನದಲ್ಲಿ ಕಂಡದ್ದು ನಿಜ ಅಲ್ಲ ಸ್ವಪ್ನದಲ್ಲಿ ಒಬ್ಬ ಭಿಕ್ಷುಕ ರಾಜನಾಗಿ ಅಳ್ವಿಕೆ ಮಾಡುವಂತೆ ದೊಡ್ಡದಾಗಿ ಅರಮನೆಯಲ್ಲಿ ಇರುವಂತೆ ಸುಖವನ್ನ ಪಡುವಂತೆ ಕಾಣುತ್ತಾನೆ ಆದರೆ ಎಚ್ಚರಾದಾಗ ಸ್ವಪ್ನ ಅಂತ ಅದು ಯಾವುದು ನಿಜ ಅಲ್ಲ ಹಾಗೆಯೇ ಈ ಯಾವ ನಮ್ಮೆಲ್ಲರ ಸಮಾಗಮ ಇದೆಯೋ ಒಟ್ಟುಗೂಡುವಿಕೆ ಇದೆಯೋ ಅಥವಾ ಈ ಜಗತ್ತಿದೆಯೋ ಇದು ಸ್ವಪ್ನ ಸದೃಶವಾದಂತದ್ದು ಮಿಥ್ಯೆ ಇದು ಸುಳ್ಳು ಅದಕ್ಕಾಗಿ ಶಂಕರರು ಏನು ಬ್ರಹ್ಮವೇ ಸತ್ಯ ಜಗತ್ತೇ ಮಿಥ್ಯೆ ಎನ್ನುವುದಾಗಿ ಹೇಳ್ತಾರೆ ಒಟ್ಟಿನಲ್ಲಿ ಇದು ಈ ಜಗತ್ತು ಮಿಥ್ಯ ಸುಳ್ಳಾದಂತದ್ದು ನಮ್ಮೆಲ್ಲರ ಸಮಾಗಮ ಎನ್ನುವಂತದ್ದು ಏನು ಅದೊಂದು ಕ್ಷಣಿಕ ಪ್ರಿಯ ಸಮಾಗಮ ಸ್ವಪ್ನಕ್ಕೆ ಸದೃಶವಾದಂತದ್ದು ಇಂದ್ರಜಾಲವತ್ ಕುಟುಂಬ ಪರಿಗ್ರಹ ಅಯಂ ಒಬ್ಬ ಇಂದ್ರ ಜಾಲಿಗ ಅಂತಂದ್ರೆ ಐಂದ್ರ ಜಾಲಿಗ ಒಬ್ಬ ಜಾದುಗಾರ ಇದ್ದಾನೆ ಆತ ತನ್ನ ಒಂದು ಪ್ರೋಗ್ರಾಂನಲ್ಲಿ ಸಭೆಯಲ್ಲಿ ಸಾವಿರಾರು ಜನ ಕೂತ್ಕೊಂಡಿರುವಂತಹ ಸಭೆಯಲ್ಲಿ ಆತ ಏನು ಮಾಡ್ತಾನೆ ಏನೇನೆಲ್ಲ ಏನು ಚಮತ್ಕಾರವಾಗಿ ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ಹಣವನ್ನ ಹೀಗೆ 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 ಏನು ಬೇಕಾದಷ್ಟು ಸಭೆಯಲ್ಲಿ ತುಂಬೋಗುವಂತೆ ಆತ ಸೃಷ್ಟಿ ಮಾಡ್ತಾನೆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ತಂದು ಇಂತಿಷ್ಟಾಯಿತು ಫೀಸ್ ಕೊಡಿ ಅಂತ ಹೇಳ್ತಾನೆ ಅಷ್ಟು ಸೃಷ್ಟಿ ಮಾಡ್ಲಿಕ್ಕೆ ಬಂದ ಮೇಲೆ ಅವನಿಗೆ ಹಣ ಯಾಕೆ ಅದಲ್ಲ ಏನು ಒಂದು ಚಮತ್ಕಾರ ಅಷ್ಟೇ ಹಾಗೆಯೇ ಅಂದ್ರೆ ಜಾದುಗಾರ ಹೇಗೆ ಚಮತ್ಕಾರವನ್ನ ಮಾಡ್ತಾನೋ ಹಾಗೆಯೇ ಕುಟುಂಬ ಪರಿಗ್ರಹ ನಮ್ಮ ಕುಟುಂಬದಲ್ಲಿ ನಾವೇನು ಇದ್ದೇವೋ ಕುಟುಂಬದಲ್ಲಿ ವಾಸವಾಗಿದ್ದೇವೋ ಹೆಂಡತಿ ಮಕ್ಕಳು ತಂದೆ ತಾಯಿಗಳು ಇದೆಲ್ಲ ಏನು ನಾವು ಗ್ರಹಿಸಿಕೊಂಡು ಬಾಂಧವ್ಯದಿಂದ ಇದ್ದೇವೋ ಇದು ಮಾಯೆ ಅಂತ ಬಂಧನ ಅಂತ ಹೇಗೆ ಇಂದ್ರಜಾಲಿಗ ಚಮತ್ಕಾರವನ್ನು ಸೃಷ್ಟಿ ಮಾಡ್ತಾನೆ ಆದರೆ ಅದು ಯಾವುದು ಕೂಡ ನಿಜ ಅಲ್ಲ ಹಾಗೆಯೇ ಇದು ಕೂಡ ನಮ್ಮ ಕುಟುಂಬವು ಕೂಡ ನಿಜ ಅಲ್ಲ ಕ್ಷಣಿಕ ತದ್ಧರ್ಮಂ ಮುಕ್ತ್ವ ನಾನ್ಯಾಗತಿ ರಸ್ತಿ ಹೇಳ್ತಾನೆ ನೋಡಿ ಇಷ್ಟೇಯ ಈ ಸಂಸಾರ ಅಸಾರವಾಗಿದೆ ಏನು ಕೂಡ ಇಲ್ಲ ಇಲ್ಲಿ ಪ್ರಾಣ ಯಾವಾಗಲೂ ಬೇಕಾದರೂ ಹೊರಟೋಗ್ಬೋದು ನಮ್ಮೆಲ್ಲರ ಸಮಾಗಮ ಏನಿದೆಯೋ ನಮಗೆ ಪ್ರಿಯರಾದಂತಹ ವ್ಯಕ್ತಿಗಳ ಸಮಾಗಮ ಏನಿದೆಯೋ ಇದು ಸ್ವಪ್ನಕ್ಕೆ ಸದೃಶವಾದಂತಹದ್ದು ನಿಜ ಅಲ್ಲ ಐಂದ್ರಜಾಲಿಗ ಅಂದ್ರೆ ಜಾದುಗಾರ ಹೇಗೆ ಚಮತ್ಕಾರವನ್ನು ಸೃಷ್ಟಿ ಮಾಡ್ತಾನೋ ಹಾಗೆಯೇ ಕುಟುಂಬ ತಂದೆ ತಾಯಿಗಳು ಮಕ್ಕಳು ಹೆಂಡತಿ ಇತ್ಯಾದಿ ಇರುವಂತಹ ಯಾವ ಒಂದು ಗಂಡ ಹೆಂಡತಿ ಇರುವಂತಹ ಯಾವ ಕುಟುಂಬ ಇದೆಯೋ ಇದು ಐಂದ್ರಜಾಲಿಗನ ಚಮತ್ಕಾರದಂತೆ ಆದ್ದರಿಂದ ಧರ್ಮವನ್ನ ಅರಿಯದೆ ಧರ್ಮದ ಕುರಿತು ಸರಿಯಾಗಿ ತಿಳುವಳಿಕೆಯನ್ನು ಹೊಂದದೆ ಮನುಷ್ಯನಿಗೆ ಮುಕ್ತಿ ಇಲ್ಲ ಹಾಗಾದ್ರೆ ಧರ್ಮ ಅಂತಂದ್ರೆ ಯಾವುದು ಮುಂದೆ ಹೇಳ್ತಾನೆ ನೋಡಿ ಅನಿತ್ಯಾನಿ ಶರೀರಾಣಿ ನೋಡಿ ಪಂಚತಂತ್ರ ಕಥೆಯನ್ನು ಹೇಳಲಿಕ್ಕೆ ಗದ್ಯವನ್ನು ಬಳಸ್ಕೊಂಡಿದ್ದಾನೆ ವಿಷ್ಣು ಶರ್ಮ ಪಂಚತಂತ್ರದಲ್ಲಿ ನೀತಿಯನ್ನು ಹೇಳಲಿಕ್ಕೆ ಪದ್ಯವನ್ನು ಬಳಸ್ಕೊಂಡಿದ್ದಾನೆ ಪದ್ಯ ಇದೆ ಇದು ಅಂದ್ರೆ ಶ್ಲೋಕ ಇದೆ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅನಿತ್ಯಾನಿ ಶರೀರಾಣಿ ಈ ಶರೀರ ಶಾಶ್ವತ ಅಲ್ಲ
ವಿಭವ ವಿಭವ ಅಂತಂದ್ರೆ ಸಂಪತ್ತು ಅಂತ ಅರ್ಥ ಸಂಪತ್ತು ಕೂಡ ಶಾಶ್ವತ ಅಲ್ಲ ನಿತ್ಯಂ ಸನ್ನಿಹಿತೋ ಮೃತ್ಯುಹು ನಮ್ಮ ಸಮೀಪದಲ್ಲೇ ಮೃತ್ಯು ಇದೆ ಸಮೀಪದಲ್ಲೇ ಮೃತ್ಯು ಇದೆ ಅಂತಂದ್ರೆ ಸನ್ನಿಹಿತವಾಗಿದೆ ಎಲ್ಲರೂ ಕೂಡ ಕ್ಯೂದಲ್ಲಿದ್ದಾರೆ ಒಬ್ಬರು ಮುಂದಿದ್ದಾರೆ ಒಬ್ಬರು ಹಿಂದಿದ್ದಾರೆ ಅಷ್ಟೇ ಎಲ್ಲರೂ ಕೂಡ ಏನು ಮರಣದ ಎಡೆಗೆ ಕ್ಯೂದಲ್ಲಿದ್ದಾರೆ ಹಾಗಾಗಿ ಮೃತ್ಯುವು ಸಮೀಪದಲ್ಲಿದೆ ಕರ್ತವ್ಯೋ ಧರ್ಮ ಸಂಗ್ರಹಃ ಆದ್ದರಿಂದ ಏನು ಮಾಡಬೇಕು ಅಂತ ಕೇಳಿದ್ರೆ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಬದುಕಿನ ಉದ್ದೇಶ ಏನು ಅಂತ ಕೇಳಿದ್ರೆ ಉಪಕಾರವನ್ನು ಮಾಡುವಂತದ್ದು ಲೋಕದಲ್ಲಿ ನಾಲ್ಕು ಜನರಿಗೆ ಹೆಲ್ಪ್ ಆಗುವಂತೆ ಉಪಕಾರವನ್ನ ಏನಿದೆಯೋ ಅದನ್ನು ಮಾಡುವಂತದ್ದು ಅದಕ್ಕಾಗಿ ಹೇಳ್ತಾನೆ ನೋಡಿ ಮತ್ತೊಮ್ಮೆ ಹೇಳ್ತೇನೆ ಶ್ಲೋಕದ ಅರ್ಥವನ್ನ ಈ ಶರೀರ ಶಾಶ್ವತ ಅಲ್ಲ ಅನಿತ್ಯಾನಿ ಸಂಪತ್ತು ಕಳಿಸಿದಂತ ಸಂಪತ್ತು ಶಾಶ್ವತ ಅಲ್ಲ ಈ ನಮ್ಮ ಶರೀರ ಶಾಶ್ವತ ಅಲ್ಲ ನಾವು ಗಳಿಸಿದಂತ ಸಂಪತ್ತು ಕೂಡ ಶಾಶ್ವತ ಅಲ್ಲ ಏನು ಯಾವ ಮರಣ ಇದೆಯೋ ನಮ್ಮ ಸಮೀಪದಲ್ಲಿದೆ ಆದ್ದರಿಂದ ಅಲ್ಲಿಯ ತನಕವಾಗಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡೋಣ ಏನು ಧರ್ಮ ಅಂತಂದ್ರೆ ಕೈಲಾಗದೇ ಇರುವವರಿಗೆ ಸಹಾಯ ಗುರು ಹಿರಿಯರಿಗೆ ಅಥವಾ ಯಾವ ನಮ್ಮ ಪೂಜ್ಯರಾದಂಥವರಿಗೆ ಗೌರವ ತಂದೆ ತಾಯಿಗಳನ್ನು ಆರೈಕೆ ಮಾಡುವಂತಹದ್ದು ಬಾಲ್ಯದಲ್ಲಿ ನಮ್ಮನ್ನು ಅವರು ಆರೈಕೆ ಮಾಡಿದ್ದಾರೆ ಹಾಗಾಗಿ ವಯಸ್ಸಾದ ಮೇಲೆ ಅವರನ್ನು ಆರೈಕೆ ಮಾಡುವಂತಹದ್ದು ಅನಾಥರು ದುರ್ಬಲರು ಅಂಧರು ಯಾರಿದ್ದಾರೋ ಅವರನ್ನ ಆದಷ್ಟು ಏನು ನಾವು ಸಹಾಯ ಸಹಕಾರಗಳನ್ನು ಅವರಿಗೆ ಮಾಡುವಂತಹದ್ದು ಒಳ್ಳೆಯ ಒಳ್ಳೆಯ ಕೆಲಸಗಳು ಅಂತ ಲೋಕದಲ್ಲಿ ಯಾವ್ದಿದೆಯೋ ಅದನ್ನು ಮಾಡುವಂತಹದ್ದು ಇದಕ್ಕೆ ಧರ್ಮ ಅಂತ ಹೇಳದು ಕೇವಲ ಯಜ್ಞಯಾಗಾದಿಗಳಿಗೆ ಧರ್ಮ ಅಂತ ಹೇಳಿಲ್ಲ ಒಳ್ಳೆಯ ಕೆಲಸಗಳಿಗೆ ಕಾರ್ಯಗಳಿಗೆ ಧರ್ಮ ಅಂತ ಹೇಳದು ಆದ್ದರಿಂದ ಜೀವನದಲ್ಲಿ ಬದುಕಿನಲ್ಲಿ ಶರೀರ ಶಾಶ್ವತ ಅಲ್ಲ ಹಾಗೆ ಗಳಿಸಿದಂಥ ಸಂಪತ್ತು ಕೂಡ ಶಾಶ್ವತ ಅಲ್ಲ ಯಾಕೆ ಅಂತಂದ್ರೆ ಹೋಗುವಾಗ ಯಾರು ಕೂಡ ಸಂಪತ್ತನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋಲ್ಲ ಎಲ್ಲ ಇಲ್ಲೇ ಇಲ್ಲೇ ಬಿಟ್ಟು ಹೋಗ್ಬೇಕು ವಿಶಾಲವಾದಂಥ ಭೂಮಿ ಇದೆ ಬ್ಯಾಂಕ್ನಲ್ಲಿ ಇಂತಿಷ್ಟು ಏನೋ ಅಕೌಂಟ್ನಲ್ಲಿ ಹಣ ಇದೆ ಅಥವಾ ನನ್ನ ಒಂದಿಷ್ಟು ಆಭರಣಗಳಿದೆ ಎಲ್ಲವೂ ಕೂಡ ಇಲ್ಲೇ ಬಿಟ್ಟು ಹೋಗ್ಬೇಕು ಒಂದು ಸೂಜಿಯನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಚಿಕ್ಕ ವಸ್ತುವನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಗಳಿಸಿದಂಥ ಸಂಪತ್ತು ಕೂಡ ಅದು ಏನು ನೈವ ಶಾಶ್ವತ ಅದು ಕೂಡ ಶಾಶ್ವತ ಅಲ್ಲ ಮೃತ್ಯು ಸಮೀಪದಲ್ಲೇ ಇದೆ ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿ ಮುಂದುವರೆದು ಹೇಳ್ತಾನೆ ಸಂಕ್ಷೇಪಾತ್ ಕಥ್ಯತೆ ಧರ್ಮೋ ಜನಾಃ ಕಿಂ ವಿಸ್ತರೇಣವ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಹಾಗಾದರೆ ಧರ್ಮ ಅಂತ ಧರ್ಮದ ಕುರಿತು ಚಿಕ್ಕದಾಗಿ ಇನ್ನು ಹೇಳಿ ಅಂತ ಹೇಳಿ ಹೀಗೆ ಹೇಳ್ತಾನೆ ಸಂಕ್ಷೇಪವಾಗಿ ಹೇಳುವುದಿದ್ರೆ ಧರ್ಮದ ವಿಚಾರವಾಗಿ ವಿಸ್ತಾರವಾಗಿ ಯಾಕೆ ಸಂಕ್ಷೇಪವಾಗಿ ಧರ್ಮದ ಕುರಿತು ಹೇಳುವುದಿದ್ರೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದೇ ಏನು ಮಾಡಿದರೆ ಮನುಷ್ಯನಿಗೆ ಪುಣ್ಯ ಬರುತ್ತೆ ಅಪಕಾರ ಮಾಡಿದರೆ ಮನುಷ್ಯನಿಗೆ ಪಾಪ ಬರುತ್ತೆ ಇಷ್ಟು ತಿಳ್ಕೊಂಡ್ರೆ ಸಾಕು ಇದೇ ಧರ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಮನುಷ್ಯನಿಗೆ ಪುಣ್ಯ ಬರುವಂತಹದ್ದು ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ಮನುಷ್ಯನಿಗೆ ಪಾಪ ಬರುವಂತಹದ್ದು ಇದೇ ಧರ್ಮ ಅಂತ ಮತ್ತೇನು ಕೂಡ ಇಲ್ಲ ವಿಸ್ತಾರವಾಗಿ ಯಾಕೆ ಸಂಕ್ಷೇಪವಾಗಿ ತಿಳ್ಕೊಳ್ಳೋದಿದ್ರೆ ಇಷ್ಟೇ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಈ ರೀತಿಯಾಗಿ ಉಪದೇಶವನ್ನು ಮಾಡುತ್ತೆ ಎಲ್ಲ ಉಪದೇಶಗಳನ್ನು ಬರ್ತಾ ಇರುವಂತಹ ಯಾವ ಕಪಿಂಜಲ ಗುಬ್ಬಚ್ಚಿ ಮತ್ತು ಶೀಘ್ರಗ ಮಲ ಇಬ್ಬರು ಕೂಡ ಕೇಳಿದ್ದಾರೆ ಅಥ ತಸ್ಯ ತಾಂ ಧರ್ಮೋಪದೇಶಾನಾಂ ಶ್ರುತ್ವ ಶಶಕ ಆಹಾ ಈ ಧರ್ಮೋಪದೇಶವನ್ನು ಕೇಳಿ ಶಶಕ ಮಲ ಹೇಳಿತ್ತು ಭೋಹೋ ಭೋಹೋ ಕಪಿಂಜಲ ಏಷ ನದೀ ತೀರೆ ತಪಸ್ವಿ ಧರ್ಮವಾದಿ ತಿಷ್ಟತಿ ತದೇನಂ ಪ್ರಚ್ಛಾವಹ ನೋಡು ನೋಡು ಎಷ್ಟೊಂದು ಒಳ್ಳೆಯದಾಗಿ ಧರ್ಮೋಪದೇಶ ಮಾಡ್ತಾ ಇದ್ದಾನೆ ನದಿ ತೀರದಲ್ಲಿ ನಿಂತ್ಕೊಂಡು ಕಪಿಂಜಲ ನೋಡು ಇವನನ್ನು ಕೇಳೋಣ ನಮ್ಮ ವಿವಾದವನ್ನ ಇವನ ಮೂಲಕವಾಗಿ ನಾವು ಬಗೆಹರಿಸಿಕೊಳ್ಳೋಣ ತೆರಳೋಣ ಕಪಿಂಜಲ ಆಹ ಕಪಿಂಜಲ ಅದಕ್ಕೆ ಹೇಳಿತು ನಾನು ಸ್ವಭಾವತೋ ಅಸ್ಮಾಕಂ ಶತ್ರುಭೂತೋ ಅಯಮಸ್ತಿ ಶೀಘ್ರಗ ಮಲ ನೋಡು ಈತ ಸ್ವಾಭಾವಿಕವಾಗಿ ನಮಗೆ ವೈರಿ ಆಗಿದ್ದಾನೆ ಸ್ವಭಾವತಃ ಅಸ್ಮಾಕಂ ಶತ್ರುಭೂತೋ ಅಸ್ತಿ ಲೋಕದಲ್ಲಿ ಒಂದಿಷ್ಟು ವೈರಿಗಳು ಅಂತ ಇದ್ದಾರೆ ಪರಸ್ಪರ ವೈರಿಗಳು ಅಂತ ಜಿಂಕೆ ಇತ್ಯಾದಿಗಳಿಗೆ ಹುಲಿ ಚಿರತೆ ಹಾಗೆ ಸಿಂಹ ಇತ್ಯಾದಿಗಳು ವೈರಿ ಆನೆಗಳಿಗೆ ಸಿಂಹ ವೈರಿ ಹಾಗೆ ಹಾವಿಗೆ ಮುಂಗೂಸಿ ವೈರಿ ಹೀಗೆ ಲೋಕದಲ್ಲಿ ಬೇಕಾದಷ್ಟು ನಾವು ನೋಡ್ತೇವೆ ಹಾಗೆಯೇ
ಏನು ಸಸ್ಯಾರಿ ಪ್ರಾಣಿಗಳಿಗೆ ಮಾಂಸಾರಿ ಪ್ರಾಣಿಗಳು ವೈರಿಗಳು ಅಂತ. ಹಾಗೆ ನಮಗೆ ನಿನಗೂ ಕೂಡ ಬಂತು ಈತ ವೈರಿ. ಆದ್ದರಿಂದ ಏನೋ ತದ್ದೂರೇ ಸ್ಥಿತೌ ಪ್ರಚಾವಹ, ದೂರದಲ್ಲೇ ನಿಂತ್ಕೊಂಡು ಕೇಳೋಣ. ಇದರಿಂದ ಏನಿದೆ ಅಂತ ಕೇಳಿದ್ರೆ ಎರಡು ಲಾಭ ಇದೆ. ಕದಾಚಿತ್ ಅಸ್ಯ ವ್ರತವೈಕಲ್ಯಂ ಸಂಪದ್ಯತೆ, ವ್ರತದಲ್ಲಿದ್ದಾನೆ ನೋಡು, ಕಣ್ಣೆಲ್ಲ ಮುಚ್ಚಿಕೊಂಡು ಕೈಯೆಲ್ಲ ಏನು ಕೈ ಮುಗಿದುಕೊಂಡು ಸೂರ್ಯನಿಗೆ ಅಭಿಮುಖವಾಗಿ ಆತ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಹತ್ತಿರ ಹೋದರೆ ಆತನಿಗೆ ಆತನ ತಪಸ್ಸಿಗೆ ಭಂಗ ಆಗಬಹುದು. ಹಾಗಾಗಿ ನಾವು ದೂರದಲ್ಲಿ ನಿಂತ್ಕೊಂಡ್ರೆ ಎರಡು ಲಾಭ ಇದೆ. ಒಂದು ಸ್ವಾಭಾವಿಕವಾದಂಥ ವೈರಿ ಆತ, ದೂರ ನಿಂತ್ಕೊಂಡ್ರೆ ನಾವು ಏನು ಮಾಡ್ಬೋದು ಆತನಿಂದ ಸುರಕ್ಷಿತವಾಗಿರಬಹುದು. ಸಮೀಪದಲ್ಲಿ ತೆರಳದೇ ಇದ್ದರೆ ಇನ್ನೊಂದು ಲಾಭ ಏನಿದೆ ಅಂತ ಕೇಳಿದ್ರೆ ಆತನ ವ್ರತಕ್ಕೆ ಭಂಗ ಉಂಟು ಮಾಡ್ದಂಗಾಗತ್ತೆ. ಆದ್ದರಿಂದ ಹತ್ತಿರ ಹೋಗುವುದು ಬೇಡ, ವ್ರತಕ್ಕೆ ಭಂಗ ಮಾಡುವುದು ಬೇಡ, ಶತ್ರುವು ಕೂಡ ನಮಗೆ ಹೌದು, ಆದ್ದರಿಂದ ಸುರಕ್ಷಿತವಾಗಿ ದೂರದಲ್ಲಿ ನಿಂತ್ಕೊಂಡು ಕೇಳೋಣ, ಅಡ್ಡಿಲ್ಲ ಕೇಳೋಣ ಅಂತ. ತಥೋ ದೂರಸ್ಥವು ಊಚತುಹು, ದೂರಸ್ಥವು ಅಧಿಕ್ ಊಚತುಹು ದೂರಸ್ಥಾವೂಚತುಹು, ಯಾಂತಾವಂತ ದೇಶ ಸಂಧಿಯಾಗಿದೆ. ಇಬ್ಬರು ಕೂಡ ದೂರದಲ್ಲಿ ನಿಂತ್ಕೊಂಡು ಕೇಳಿದವು. ಭೋ ತಪಸ್ವಿನ್ ಧರ್ಮೋಪದೇಶಕ ಆವಯೋಹು ವಿವಾದೋ ವರ್ತತೆ ತದ್ಧರ್ಮಶಾಸ್ತ್ರದ್ವಾರೇಣ ಅಸ್ಮಾಕಂ ನಿರ್ಣಯಂ ಕುರು. ಧರ್ಮೋಪದೇಶಕನೇ, ಆವಯೋಹು ವಿವಾದೋ ವರ್ತತೆ, ನಮ್ಮಿಬ್ಬರಲ್ಲಿ ಒಂದು ವಿವಾದ ಇದೆ, ಜಗಳ ಇದೆ. ಧರ್ಮಶಾಸ್ತ್ರದ್ವಾರೇಣ ಅಸ್ಮಾಕಂ ನಿರ್ಣಯಂ ಕುರು. ನೀನು ನೋಡಿದ್ರೆ ಧರ್ಮಶಾಸ್ತ್ರಗಳನ್ನು ಸ್ಮೃತಿ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದವನು ಅಂತ ನಮಗೆ ತಿಳಿದು ಬರುವಂತಹದ್ದು. ಆದ್ದರಿಂದ ಸ್ಮೃತಿ ಗ್ರಂಥದ ಆಧಾರದ ಮೇಲಿಂದ, ಧರ್ಮಶಾಸ್ತ್ರದ ಗ್ರಂಥದ ಆಧಾರದ ಮೇಲಿಂದ ನಮ್ಮ ವಿವಾದವನ್ನು ನೀನು ಬಗೆಹರಿಸಿಕೊಡು. ನಿನಗೆ ಬಗೆಹರಿಸಿಕೊಟ್ರೆ, ನಮ್ಮ ವಿವಾದವನ್ನು ನಿನಗೆ ಬಗೆಹರಿಸಿಕೊಟ್ರೆ ಏನು ಲಾಭ? ಲಾಭ ಇದೆ. ಏನದು? ಯೋಹೀನವಾದಿ ಸತೇ ಭಕ್ಷ್ಯ, ಯಾರ ವಾದವು ಕಳಪೆಯೋ ಅವರನ್ನು ನೀನು ತಿನ್ಬಹುದು. ಅಂದರೆ ಯಾರು ವಾದದಲ್ಲಿ ಸೋಲ್ತಾರೋ, ಪೊಟರೆಯು ವಾಸಸ್ಥಾನವು ಯಾರದ್ದು ಅಲ್ಲವೋ ಅವರನ್ನು ನೀನು ತಿನ್ಬಹುದು. ಇದು ನಿನಗೆ ಲಾಭ ಅಂತ. ನಮ್ದೊಂದು ವಿವಾದ ಇದೆ, ಜಗಳ ಇದೆ, ನೀನು ಅದನ್ನು ಬಗೆಹರಿಸಿಕೊಡ್ಬೇಕು ಧರ್ಮಶಾಸ್ತ್ರದ ಆಧಾರದ ಮೇಲಿಂದ. ನಿನಗೇನು ಲಾಭ ಅದರಿಂದ ಅಂತ ಕೇಳಿದ್ರೆ, ಯಾರು ವಾದದಲ್ಲಿ ಸೋಲ್ತಾರೋ, ವಾಸಸ್ಥಾನ ಯಾರ್ದು ಅಲ್ವೋ, ಪೊಟರ ಯಾರ್ದು ಅಲ್ವೋ, ಅವರನ್ನು ನೀನು ತಿನ್ಬಹುದು. ಸ ಆಹ, ಅದಕ್ಕೆ ಅರಣ್ಯ ಮಾರ್ಜಾರ ಹೇಳಿತ್ತು, ಭದ್ರೌ ಮಾ ಮಾಂ ಏವಂ ವದತ್. ಸಂಸ್ಕೃತದಲ್ಲಿ ಮಾ ಅಂತಂದ್ರೆ ನಿಷೇಧ, ಮಾ ಏವಂ ವದತಂ, ಹೀಗೆಲ್ಲ ಮಾತನಾಡಬೇಡಿ, ಹೀಗೆಲ್ಲ ಮಾತನಾಡುವುದು ಸರಿಯಲ್ಲ. ಯಾಕೆ? ನಿವೃತ್ತೋಹಂ ನರಕಪಾತಕ ಮಾರ್ಗಾತ್, ಅಂತಹ ಒಂದು ಕೆಟ್ಟ ಕಾರ್ಯವನ್ನು ನಾನು ಬಿಟ್ಟಿದ್ದೇನೆ. ಎಂತಹ ಕೆಟ್ಟ ಕಾರ್ಯ ಅಂತಂದರೆ, ತಿನ್ನುವಂತಹದ್ದು, ಹಿಂಸೆ ಮಾಡುವಂತಹದ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹದ್ದು ನನ್ನ ಜಾತಿಯವರು ಮಾಡ್ಬೋದು, ಆದರೆ ನಾನು ಇಲ್ಲ. ಆ ಒಂದು ಮಾರ್ಗವನ್ನು ಬಿಟ್ಟು ನಾನು ತುಂಬ ದಿನ ಆಯಿತು. ನರಕಕ್ಕೆ ಸೇರುವಂತಹ, ನರಕಕ್ಕೆ ಹೋಗುವಂತಹ ಅಂತ ಹಿಂಸಾ ಮಾರ್ಗವನ್ನು ತ್ಯಜಿಸಿ ನಾನು ಬಹಳಷ್ಟು ದಿನ ಆಯಿತು, ಬಿಟ್ಟಿದ್ದೇನೆ ಅದನ್ನು. ನನ್ನ ಪ್ರಕಾರದಲ್ಲಿ ಅಹಿಂಸೆಯವ ಧರ್ಮ ಮಾರ್ಗ, ಅಹಿಂಸೆಯೇ ಧರ್ಮ ಮಾರ್ಗ, ಅಹಿಂಸೆಯೇ ಧರ್ಮ ಮಾರ್ಗ. ಉಕ್ತಂಚ ಅಹಿಂಸಾ ಪೂರ್ವಕೋ ಧರ್ಮೋ ಯಸ್ಮಾತ್ ಸದ್ಭಿಹಿ ಉದಾಹೃತ ಯೂಕ ಮತ್ಕುಣ ದಂಶಾದೀಹಿ ತಸ್ಮಾತ್ ತಾನಪಿ ರಕ್ಷಯೇತ್. ಅಹಿಂಸಾ ಪೂರ್ವಕೋ ಧರ್ಮೋ ಯಸ್ಮಾತ್ ಸದ್ಭಿಹಿ ಉದಾಹೃತ, ಅಹಿಂಸಾ ಪೂರ್ವಕವಾಗಿಯೇ ಧರ್ಮ ಕಾರ್ಯಗಳನ್ನು ಮಾಡಬೇಕು ಎನ್ನುವುದಾಗಿ ಸಜ್ಜನರ ಅಭಿಪ್ರಾಯವೂ ಕೂಡ ಆಗಿದೆ. ಸಜ್ಜನರು ಕೂಡ ಹೇಳ್ತಾರೆ. ಸಜ್ಜನರು ಏನು ಹೇಳ್ತಾರೆ ಅಂತಂದರೆ, ಯಾವುದೇ ಒಂದು ಧರ್ಮ ಕಾರ್ಯವನ್ನು ಮಾಡುವಾಗ ಯಾರಿಗೂ ತೊಂದರೆ ಆಗಬಾರ್ದು, ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಅಪಾಯವಾಗಬಾರ್ದು. ನನ್ನ ಲೆಕ್ಕದಲ್ಲಿ ಯೂಕ ಮತ್ಕುಣ ದಂಶಾದೀಹಿ, ಯೂಕ ಮತ್ಕುಣ ದಂಶಾದೀಹಿ, ಯೂಕ ಮತ್ಕುಣ ಅಂತಂದರೆ ಮತ್ಕುಣ ಅಂತಂದ್ರೆ ತಿಗಣೆ, ಹೇನು ತಿಗಣೆ, ತಲೆಯಲ್ಲಿ ಇರುವಂತಹ ಹೇನು ತಿಗಣೆ ಅಂತಂದ್ರೆ ಅದು ಏನು ಹಾಸಿಗೆಯಲ್ಲಿ ಬೆಡ್ನಲ್ಲಿ ಇರುವಂತಹದ್ದು, ಮಂಚ ಇತ್ಯಾದಿಗಳಲ್ಲಿ ಸೇರಿಕೊಡುವಂತಹದ್ದು. ಹಾಗೆ ದಂಶಾಹ ಅಂತಂದ್ರೆ, ದಂಶಾಹ ಅಂತಂದ್ರೆ ಕಾಡು ನೊಣ ಅಂತ ಅರ್ಥ. ಹೀಗೆ
ಏನು? ಅದೇ ರೀತಿಯಲ್ಲಿ ಮತ್ಕುಣ, ಮತ್ಕುಣ ಅಂತಂದ್ರೆ ತಿಗಣೆ, ಅದೇ ರೀತಿಯಲ್ಲಿ ದಂಶಾಹ ಕಾಡು ನೊಣ, ಇವೇನಿದೆಯೋ ಇವನ್ನು ಕೂಡ ಸಾಯಿಸಬಾರದು. ನಾವು ನಮ್ಮ ಏನು ಮನುಗುವಂತಹ ಯಾವ ಒಂದು ಬೆಡ್ಡುಗಳಲ್ಲಿ ಇದ್ರೆ ನನ್ನ ಲೆಕ್ಕದಲ್ಲಿ ಸಾಯಿಸಬಾರದು, ತಲೆಯಲ್ಲಿದ್ರೆ ಸಾಯಿಸಬಾರದು. ಹಾಗೆ ನೊಣಗಳು ಕಚ್ಚುವಂತಹ ಯಾವ ನೊಣಗಳಿದೆಯೋ ಅದನ್ನು ಕೂಡ ನಾವು ಅಪಾಯ ಮಾಡುವಂತಹ ನೊಣಗಳನ್ನು ಕೂಡ ಸಾಯಿಸಬಾರದು. ಹೀಗೆ ತಸ್ಮಾತ್ ತಾನಪಿ ರಕ್ಷೆಯೇತ್, ಅವುಗಳಿಗೂ ಕೂಡ ಬದುಕಲಿಕ್ಕೆ ಹಕ್ಕಿದೆ, ಅದನ್ನು ಕೂಡ ರಕ್ಷಿಸಬೇಕು. ಇಷ್ಟು ಮೇಲ್ಮಟ್ಟದ ಒಂದು ಅಹಿಂಸಾ ಮಾರ್ಗವನ್ನು ನಾನು ತುಳಿದಿದ್ದೇನೆ. ಏತೇಪಿಯೇ ಯಾಜ್ಞಿಕಾಹ ಯಜ್ಞಕರ್ಮಾಣಿ ಪಶೂನ್ ವ್ಯಾಪಾದಯಂತಿ ತೇ ಮೂರ್ಖಾಹ ಪರಮಾರ್ಥಂ ಶ್ರುತೇಹೆ ನ ಜಾನಂತಿ. ಏತೇಪಿ ಯಾಜ್ಞಿಕಾಹ, ಯಜ್ಞವನ್ನು ಮಾಡುವಂತಹ ಯಾವ ಒಂದು ಯಾಜ್ಞಿಕರಿದ್ದಾರೋ, ಹೋಮಗಳನ್ನು ಮಾಡುವಂತಹ ಯಾಜ್ಞಿಕರಿದ್ದಾರೋ, ಅವರು ಹೋಮದಲ್ಲಿ ಪಶುಗಳನ್ನು ಕೊಲ್ತಾರೆ. ಹಿಂದೆ ಇತ್ತು ಆ ರೀತಿಯಾಗಿ. ತೇ ಮೂರ್ಖಾಹ, ಹೋಮದಲ್ಲಿ ಪಶುಗಳನ್ನ ವಧಿಸುವವರು ಮೂರ್ಖರು. ಯಾಕೆ? ಶ್ರುತಿಯ ಅರ್ಥವನ್ನ ಅಂದ್ರೆ ವೇದದ ಅರ್ಥವನ್ನ ನಿಜವಾಗಿ ಅರಿಯದವರವರು. ವೇದ ಏನ್ ಹೇಳುತ್ತೆ? ತತ್ರ ಕಿಲೇತದುಕ್ತಂ ಅಜರ್ಯಷ್ಟವ್ಯಂ, ಅಜದಿಂದ ಹೋಮಿಸಿ ಅಂತ. ಅಜ ಎನ್ನುವ ಶಬ್ದಕ್ಕೆ ವ್ರೀಹಯಃ ಭತ್ತ ಅಂತ ಅರ್ಥ. ಭತ್ತ ಅಂತಂದ್ರೆ ಬಿದಿರಿನಿಂದ ಉಂಟಾಗತಕ್ಕಂಥ ಯಾವ ಒಂದು ಭತ್ತ ಇದೆಯೋ ಅದು ಬಿದಿರಕ್ಕಿ ಅಂತ ಏನು ಕರೀತಾರೋ ಅದಕ್ಕೆ ವ್ರಿಯ ಅಜ ಅಂತ ಹೆಸರು. ಅಜ ಎನ್ನುವ ಶಬ್ದಕ್ಕೆ ಹಾಗೆ ಬಿದಿರಕ್ಕಿ ಅಂತ ಅರ್ಥ. ಸಪ್ತವಾರ್ಷಿಕಾಹ ಕತ್ಯಂತೆ, ಸಾಮಾನ್ಯವಾಗಿ ಅದು ಏಳು ವರ್ಷಕ್ಕೊಮ್ಮೆ ಬಿದಿರಿಗೆ ಏನು ಹೂವಾಗಿ, ನಂತರದಲ್ಲಿ ಏನು ಭತ್ತವಾಗಿ, ಆ ನಂತರದಲ್ಲಿ ಬಿದಿರಕ್ಕಿ ಅಂತ ಅದನ್ನು ಮಾಡ್ತಾರೆ. ಅಂತಹ ಒಂದು ಅಜ ಎನ್ನುವ ಶಬ್ದಕ್ಕೆ ಅದರ್ಥ ಬಿದಿರಕ್ಕಿಯಿಂದ ಮಾಡಿದಂತಹ ಯಾವ ಅನ್ನ ಇದೆಯೋ, ಪಕ್ವ ಇದೆಯೋ, ಹವಿಸಿದೆಯೋ, ಅದನ್ನ ಹೋಮಿಸಬೇಕು ಅಂತ ನಿಯಮ ಯಜ್ಞದಲ್ಲಿ, ಅದನ್ನು ಹೋಮಿಸಬೇಕು ಅಂತ. ಆದರೆ ಮೂರ್ಖರಾದಂಥವರು, ಶ್ರುತಿಯ ಅಥವಾ ವೇದದ ಅರ್ಥವನ್ನು ನಿಜವಾಗಿ ಅರಿಯದಂಥವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಅಜ ಎನ್ನುವ ಶಬ್ದಕ್ಕೆ ಆಡು ಅಂತ ಇಟ್ಕೊಂಡು ಬಡಪಾಯಿ ಆಡನ್ನು ಕಡಿತಾರೆ. ಇದು ತುಂಬ ತಪ್ಪು. ಪಶು ವಿಶೇಷ ನ, ಪಶು ವಿಶೇಷ ಅಲ್ಲ ಅದು. ಏಳು ವರ್ಷಗಳಿಗೊಮ್ಮೆ ಬೆಳೆಯುವಂತ ಬಿದಿರಕ್ಕಿ ಅಂತ ಅರ್ಥ, ಅದರಿಂದ ಹೋಮಿಸಬೇಕು ಅಂತ ಅರ್ಥ, ಹೊರತು ಪಶು ಅಲ್ಲ. ಆದ್ರಿಂದ ನಾನು ನಿಮ್ಮನ್ನ ತಿನ್ನುವುದಿಲ್ಲ. ಪರಂ ಜಯಾಪಜಯ ನಿರ್ಣಯಂ ಕರಿಷ್ಯಾಮಿ, ಯಾರು ಯಾರದ್ದು ವಾಸಸ್ಥಾನ, ಪೊಟರೆ ಯಾರದ್ದು ಎನ್ನುವುದನ್ನು ತೀರ್ಮಾನಿಸ್ತೇನೆ. ಯಾರಿಗೆ ಜಯ ಯಾರಿಗೆ ಅಪಜಯ ಎನ್ನುವುದನ್ನು ತೀರ್ಮಾನಿಸ್ತೇನೆ. ಆದ್ರೆ ಒಂದು ತೊಂದರೆ ಉಂಟು ನಂದು. ಏನದು? ಮಮ ಸಮೀಪವರ್ತಿನೋ ಭೂತ್ವ ಮಮಾಗ್ರೆ ನ್ಯಾಯಂ ವದಂತಂ ವದಂತಂ ಏನ ವಿಜ್ಞಾಯ ವಿವಾದ ಪರಮಾರ್ಥಂ ವಚೋ ವದತೋ ಮೇ ಪರಲೋಕ ಬಾಧೋ ನ ಭವತಿ. ಒಂದೇನು ತೊಂದರೆ ಇದೆ ನಂದು ಅಂತಂದ್ರೆ, ವೃದ್ಧ, ನಾನು ವೃದ್ಧನು, ಸರಿಯಾಗಿ ಕಿವಿ ಕೇಳಿಸುವುದಿಲ್ಲ, ನನಗೆ ಕಣ್ಣು ಕಾಣಿಸುವುದಿಲ್ಲ, ಇಂದ್ರಿಯಗಳು ಸರಿಯಾಗಿ ಕೆಲಸವನ್ನು ಮಾಡಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಭಾಷೆಗಳನ್ನು ನೀವು ಏನು ವಾದ ಮಾಡ್ತಿರೋ ಅದು ನನಗೆ ಸರಿಯಾಗಿ ಕೇಳಿಸುವುದಿಲ್ಲ. ಹತ್ರ ಬಂದರೆ ಕೇಳಿಸುತ್ತೆ, ಈಗ ನಿಂತಲ್ಲೇ ನಿಂತ್ಕೊಂಡ್ರೆ ಕೇಳಿಸಲ್ಲ, ಹತ್ರ ಬಂದರೆ ಕೇಳಿಸುತ್ತೆ. ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ, ನನ್ನ ಸಮೀಪವರ್ತಿನವು, ಅತ್ಯಂತ ಸಮೀಪವರ್ತಿನವು ಭೂತ್ವ, ಸಮೀಪಕ್ಕೆ ಬರಬೇಕು ನೀವು. ಹಾಗೆ ಬಂದರೆ ನಿಮಗೆ ನಾನು ಒಳ್ಳೆಯದಾಗಿ ನ್ಯಾಯ ನಿರ್ಣಯವನ್ನು ಮಾಡಿ, ಹಾಗೆ ಒಳ್ಳೆಯದಾಗಿ ನ್ಯಾಯ ನಿರ್ಣಯವನ್ನು ಮಾಡಿದ್ರೆ ಏನೋ ನನಗೆ ಪರಲೋಕ ಬಾಧೆ ಉಂಟಾಗುವುದಿಲ್ಲ. ಅಂದರೆ ಹೀಗೊಂದು ಮಾತು ಬರುವಂತಹದ್ದು, ಏನು ಮಾತು ಬರುವಂತಹದ್ದು ಅಂತಂದರೆ, ಮಾನಾದ್ವಾ ಯದಿವಾ ಲೋಭಾತ್ ಕ್ರೋಧಾದ್ವಾ ಯದಿವಾ ಭಯಾತ್ ಯೋ ನ್ಯಾಯಂ ಅನ್ಯಥಾ ಬ್ರೂತೆ ಸಯಾತಿ ನರಕಂ ನರಹ. ಲೋಭದಿಂದ ಅಥವಾ ಭಯದಿಂದ ಸಿಟ್ಟಿನಿಂದ ನ್ಯಾಯವನ್ನು ಅನ್ಯಾಯವಾಗಿ ಯಾರು ಹೇಳ್ತಾನೋ, ಅನ್ಯಾಯವನ್ನಾಗಿ ಹೇಳ್ತಾನೋ ನ್ಯಾಯವನ್ನು, ಆತನಿಗೆ ಏನು ಬರುವಂತಹದ್ದು, ಆತ ನರಕಕ್ಕೆ ಹೋಗ್ತಾನೆ, ಪಾಪ ಬರುವಂತಹದ್ದು. ಹಾಗಾಗಿ ನಿಮ್ಮ ವಾದಗಳನ್ನು ನಾನು ಸರಿಯಾಗಿ ಕೇಳಿಸ್ಕೊಳ್ಳದೆ ಇದ್ದರೆ ನಾನು ಹೇಗೆ ನ್ಯಾಯ ಕೊಡಲಿಕ್ಕಾಗತ್ತೆ? ಹತ್ರ ಬಂದು ನೀವು ದೊಡ್ಡದಾಗಿ ನಿಮ್ಮ ವಾದಗಳನ್ನು ಹೇಳಿದಾಗ ನಾನು ಕೇಳಿಸ್ಕೊಳ್ಬಹುದು. ಹಾಗಾಗಿ ಸಮೀಪಕ್ಕೆ ಬನ್ನಿ. ತಸ್ಮಾತ್ ವಿಶ್ರಬ್ಧೌ ಭೂತ್ವ ಮಮ ಕರುಣೋಪಾಂತಿಕೆ ಸ್ಫುಟಂ ನಿವೇದಯತಂ. ಆದ್ದರಿಂದ ನನ್ನ ಸಮೀಪಕ್ಕೆ ಬಂದು ಈ ಕಿವಿಯಲ್ಲಿ ಸ್ಫುಟವಾಗಿ ಸ್ಪಷ್ಟವಾಗಿ ಹೇಳಿ. ಕಿಂ ಬಹುನ,
ತೇನ ಕ್ಷುದ್ರೇಣ ತಥಾತೌ ತೂರ್ಣೌ ವಿಶ್ವ ವಿಶ್ವಾಸಿತೌ. ಆ ವಂಚಕನನ್ನ ಅರಣ್ಯ ಮಾರ್ಜಾನ ಮಾರ್ಜಾರ ತೀಷ್ಣದಮಷ್ಟರನ್ನ ಈ ಇಬ್ಬರು ಸಂಪೂರ್ಣವಾಗಿ ನಂಬಿದವು. ಚಟಕ ಮತ್ತು ಶಶಕ, ಕಪಿಂಜಲ ಮತ್ತು ಶೀಘ್ರಗ ಸಂಪೂರ್ಣ ನಂಬಿದವು, ಹತ್ತಿರಕ್ಕೆ ಹೋದವು. ಯಥಾ ತಸ್ಯೋತ್ಸಾಂಗ ವರ್ತಿರೋ ಸಂಜಾತವು, ಹೇಗೆ ಅಂತಂದ್ರೆ ಉತ್ಸಂಗ ಅಂದ್ರೆ ತೊಡೆ ಅಂತ ಅರ್ಥ. ಒಟ್ಟಿನಲ್ಲಿ ಅತ್ಯಂತ ಸಮೀಪಕ್ಕೆ, ದೇಹಕ್ಕೆ ದೇಹ ತಾಗುವಷ್ಟು ಸಮೀಪಕ್ಕೆ ಹೋದವು. ಅವಾಗ ಬಿಡ್ತದ ಅದು ಇಲ್ಲ. ತತಶ್ಚ ತೇನಾಪಿ ಸೇನ ಆಕ್ರಾಂತ ಅನ್ಯೋ ದೌಷ್ಟ್ರಾಕೃಕಚೇನ ಚ. ಸಮೀಪಕ್ಕೆ ಹೋದಂತಹ ಆ ಒಂದು ಸಂದರ್ಭದಲ್ಲಿ ಒಂದನ್ನ, ಯಾವುದು ಅಂತ ಹೇಳಲಿಲ್ಲ, ಒಂದನ್ನ ಅರಣ್ಯ ಮಾರ್ಜಾರವು ಏನ್ ಮಾಡಿತ್ತು ಅಂತಂದ್ರೆ, ಅರಣ್ಯ ಮಾರ್ಜಾರವು ಏನ್ ಮಾಡಿತ್ತು ಅಂತಂದ್ರೆ, ಪಾದೇನ ಆಕ್ರಾಂತ, ತನ್ನ ಕಾಲುಗಳ ಮೂಲಕವಾಗಿ ಒಂದನ್ನು ಆಕ್ರಮಿಸಿತು. ಬಹುಶಃ ಗುಬ್ಬಿಯನ್ನ ತನ್ನ ಕಾಲುಗಳ ಮೂಲಕವಾಗಿ ಹಿಡ್ಕೊಂಡಿತು. ಇನ್ನೊಂದನ್ನ ಅನ್ಯೋ ದೌಷ್ಟ್ರಾಕೃಕಚೇನ ಚ, ಗರಗಸದಂತೆ ಇರುವಂತ ತನ್ನ ಹಲ್ಲುಗಳ ಮೂಲಕವಾಗಿ ಮೊಲವನ್ನ ಆಕ್ರಮಿಸಿತು. ಒಂದನ್ನ ತನ್ನ ಕಾಲುಗಳ ಮೂಲಕವಾಗಿ ಹಿಡಿಯಿತು, ಮತ್ತೊಂದನ್ನ ತನ್ನ ಹಲ್ಲುಗಳ ಮೂಲಕವಾಗಿ ಹಿಡಿಯಿತು. ಏವಂ ದ್ವಾವಪಿ ಗತ ಪ್ರಾಣವು, ಮುಂದೇನಾಯ್ತು, ಇಬ್ಬರು ಪ್ರಾಣವನ್ನು ಕಳ್ಕೊಂಡವು. ಭಕ್ಷಿತೌ, ಅರಣ್ಯ ಮಾರ್ಜಾರವು ಅದನ್ನ ತಿಂದಿತು. ಹೀಗೆ ಇಬ್ಬರ ಯಾವ ಜಗಳ ಇದೆಯೋ ಅದು ಮೂರನೆಯವನಿಗೆ ಲಾಭ. ಪ್ರಸ್ತುತ ಈ ಪಾಠದಲ್ಲಿ ನಾವು ಈ ಸಂದರ್ಭದಲ್ಲಿ ಏನ್ ನೋಡಿದ್ದು ಅಂತಂದ್ರೆ, ಇಬ್ಬರು ಕೂಡ ನ್ಯಾಯ ನಿರ್ಣಯವನ್ನ ತೀರ್ಮಾನಿಸ್ಲಿಕ್ಕೆ, ಯಾರ್ದು ವಾಸಸ್ಥಾನ ಅಂತ ತೀರ್ಮಾನಿಸುವುದಕ್ಕೋಸ್ಕರವಾಗಿ ನ್ಯಾಯವನ್ನ ಬಯಸಿ ಅವಿಬ್ಬರು ಅಂತ ಸ್ಮೃತಿ ಪಾಠಕ, ನ್ಯಾಯ ನಿರ್ಣಯವನ್ನ ಕೊಡುವಂತಹ ಸ್ಮೃತಿ ಪಾಠಕನ ಸಮೀಪಕ್ಕೆ ತೆರಳುತ್ತಾರೆ. ಹೀಗೆ ಇವರಿಬ್ಬರ ನ್ಯಾಯ ಬೇಕಾಗಿದೆ ಇವರಿಬ್ಬರಿಗೆ ಅಂತ ತಿಳ್ಕೊಂಡಂತಹ ಒಬ್ಬ ಅರಣ್ಯ ಮಾರ್ಜಾರ ಏನಿದೆಯೋ ಅದು ನಾಟಕವನ್ನು ಮಾಡಿತು. ಇವರು ಬರ್ತಾ ಇರುವಂತ ಯಾವ ನದಿ ತೀರಕ್ಕೆ ಹೋಗಿ ಹುಲ್ಲನ್ನು ಹಾಸಿ ಒಂದು ಕಾಲಿನ ಮೇಲೆ ನಿಂತ್ಕೊಂಡು ಎರಡು ಕೈಯನ್ನ ಮುಗಿದುಕೊಂಡು ಅರ್ಧ ಕಣ್ಣನ್ನ ಮುಚ್ಚಿ ಸೂರ್ಯನಿಗೆ ಅಭಿಮುಖವಾಗಿ ಏನೋ ದೊಡ್ಡದಾಗಿ ಧರ್ಮೋಪದೇಶವನ್ನು ಮಾಡಿತು. ಸಂಸಾರದಲ್ಲಿ ಏನಿಲ್ಲ ಸಾರ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇದನ್ನು ಕೇಳಿದಂತಹ ಈ ಯಾವ ಕಪಿಂಜಲ ಮತ್ತು ಶೀಘ್ರಗ, ಗುಬ್ಬಚ್ಚಿ ಮತ್ತು ಮೊಲ ಸಂಪೂರ್ಣವಾಗಿ ನಂಬಿದವು ಅದನ್ನು. ನಂತರ ಸಮೀಪಕ್ಕೆ ತೆರಳಿದವು. ಸಮೀಪಕ್ಕೆ ಅಂದ್ರೆ ಅತ್ಯಂತ ಸಮೀಪಕ್ಕೆ ತೆರಳಿದವು. ತೆರಳಾದ್ಮೇಲೆ ಹತ್ತಿರಕ್ಕೆ ಬಂದಂತ ಅವರಿಬ್ಬರನ್ನು ಕೂಡ ಈ ಅರಣ್ಯ ಮಾರ್ಜಾರ ತಿಂದಿತು. ಹೀಗೆ ಇಬ್ಬರು ಜಗಳ ಮಾಡಿಕೊಳ್ತಾರೆ, ಅದು ಮೂರನೆಯದಾದಂತಹ ಈ ಅರಣ್ಯ ಮಾರ್ಜಾರಕ್ಕೆ ಲಾಭವಾಯಿತು. ಅಂದ್ರೆ ಕಲಹವು ವಿನಾಶಕ್ಕೆ ಹಾದಿ, ವಿವಾದವು ವಿನಾಶಕ್ಕೆ ಹಾದಿ, ವಿವಾದ ವಿನಾಶಾಯ. ಆದ್ರಿಂದ ಕಲಹವನ್ನ ಜಗಳವನ್ನ ಮಾಡಲಿಕ್ಕೆ ಹೋಗಬಾರದು, ಅದರಿಂದ ಅಪಾಯ ವಿನಾಶಕ್ಕೆ ಹಾದಿಯಾಗತ್ತೆ ಎನ್ನುವುದು ಪಾಠದ ಪ್ರಧಾನವಾದಂತ ಒಂದು ನೀತಿ. ಸರಿ, ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರವನ್ನ ನಾವು ನೋಡುವುದಿದ್ರೆ, ಏಕವಾಕ್ಯನ ಸಂಸ್ಕೃತ ಭಾಷೆಯ ಉತ್ತರ ಮಲಿಕತ, ಕಪಿಂಜಲಹ ಕುತ್ರ ವಸತಿ ಸ್ಮ ಅಂತ ಕೇಳಿದಾನೆ. ಕಪಿಂಜಲಹ ವೃಕ್ಷಸ್ಥ ಕೋಟರೆ ವಸತಿ ಸ್ಮ ಅಂತ ಬರೀಬೇಕು. ಚಟಕಸ್ಯ ನಾಮ ಕಿಂ, ಚಟಕಸ್ಯ ನಾಮ ಕಪಿಂಜಲಹ. ಕಪಿಂಜಲಹ ಕಿಮರ್ಥಂ ಅನ್ಯಂ ದೇಶಂ ಗತಃ, ತುಂಬ ಸುಲಭವಾಗಿದೆ ವಿದ್ಯಾರ್ಥಿಗಳೇ. ಇದೆಲ್ಲ ಒಂದೊಂದು ಏನು ಶಬ್ದದಲ್ಲಿ ಬರೆಯುವಂತಹದ್ದು. ಕಪಿಂಜಲಹ, ಕಪಿಂಜಲನು ಯಾಕೆ ಬೇರೆ ಪ್ರದೇಶಕ್ಕೆ ಹೋದ, ಆಹಾರೋದ ಆಹಾರಕ್ಕೋಸ್ಕರವಾಗಿ ಅಲ್ವಾ ಅದನ್ನೇ ಬರೆಯೋದು. ಕಿಮರ್ಥಂ ಇದ್ದಲ್ಲಿ ಆಹಾರಾರ್ಥಂ ಅಂತ ಬರೀಬೇಕು. ಶೀಘ್ರಗಃ ಕಃ ಶಶಕಃ, ಶೀಘ್ರಗ ಅಂದ್ರೆ ಯಾರು, ಶಶಕ ಮೊಲ. ಶಶಕಪಿಂಜಲೆಯೋ ವಿವಾದ ನಿರ್ಣಾಯಕ, ಶಶಕಪಿಂಜಲರಿಬ್ಬರಲ್ಲಿ ನಡೆದಂತ ವಿವಾದವನ್ನ ನಿರ್ಣಯಿಸುವವರು ಯಾರಾಗಿದ್ರು ಅಂತ ಕೇಳಿದಾನೆ. ಅರಣ್ಯ ಮಾರ್ಜಾರಹ ಅಂತ ಬರಬೇಕು. ಎರಡು ಮೂರು ವಾಕ್ಯದಲ್ಲಿ ಕನ್ನಡದಲ್ಲೇ ಬರೆದ್ರಾಯ್ತು, ಆಂಗ್ಲ ಭಾಷೆಯಲ್ಲಿ ಕೂಡ ಬರೆಯಬಹುದು. ವಾಯಸಃ ಸೋದ್ವೇಗಂ ಕಿಂ ಅಚಿಂತೆಯತ್, ಕಾಗೆ ಉದ್ವೇಗದಿಂದ ಏನೆಂದು ಚಿಂತಿಸಿತು, ಹೀಗೆ ಚಿಂತಿಸಿತು. ಕಪಿಂಜಲ ಇನ್ನು ಯಾಕೆ ಬರಲಿಲ್ಲ, ಆತನನ್ನು ಯಾರಾದರೂ ಕೊಂದಿರಬಹುದೇ, ಬಲೆಗೆ ಕೆಡವಿರಬಹುದೇ, ಸರಿಯಾಗಿದ್ದರೆ ಸ್ವಸ್ಥವಾಗಿದ್ದರೆ ಆರೋಗ್ಯವಾಗಿದ್ದರೆ ನನ್ನನ್ನು ಬಿಟ್ಟು ಆತ ಇರ್ತಾ ಇರಲಿಲ್ಲ ಎನ್ನುವುದಾಗಿ ಅಂತ ಇಷ್ಟೇ ಬರೆದ್ರಾಯ್ತು. ಶಶಕಪಿಂಜಲೆಯೋ ವಾಸಸ್ಥಾನ ವಿಷಯಕ ಕಲಹಕಃ, ಶಶಕಪಿಂಜಲರಲ್ಲಿ ವಾಸಸ್ಥಾನ ವಿಷಯಕ ಪಟರೆಯ ವಿಷಯವಾಗಿ ಇರುವಂಥ ಕಲಹ ಏನು ಅಂತ. ಶಶ ಅಂದರೆ ಮೊಲ,
ಕಪಿಂಜಲ ವಾಸ ಮಾಡ್ತಾ ಇರುವಂತಹ ಒಂದು ಗೂಡನ್ನು ಪ್ರವೇಶಿಸಿ ವಾಸ ಮಾಡ್ತಾ ಇತ್ತು. ಕಪಿಂಜಲ ಪುನಃ ಬಂದು ಅದನ್ನು ಕೇಳಿದಾಗ ಇಲ್ಲ ನನ್ನದು ಇದು ಅಂತ ಏನು ಶಶ ಅಥವಾ ಶೀಘ್ರಗ ಹೇಳಿತ್ತು. ಕಪಿಂಜಲನು ಕೂಡ ಇದು ನಾನು ವಾಸ ಮಾಡ್ತಾ ಇರುವುದು ಅಂತ ಹೇಳಿತ್ತು. ಇದೇ ಅವರಿಬ್ಬರ ಒಂದು ಜಗಳ, ವಾಸಸ್ಥಾನ ವಿಷಯಕವಾದಂಥ ಜಗಳ ಅಂತ ಬರಬೇಕು. ವಿವಾದ ವಿನಾಶ ಇತಿ ಪಾಠಸ್ಯ ಶೀರ್ಷಿಕಾಂ ಸಮರ್ಥಯತ. ವಿವಾದವು ವಿನಾಶಕ್ಕೆ ಕಾರಣ ಎನ್ನುವ ಪಾಠದ ಶೀರ್ಷಿಕೆಯನ್ನು ಸಮರ್ಥಿಸಿ ಅಂತ ಹೇಳಿದಾನೆ ಶಶ. ಕಪಿಂಜಲ ಮತ್ತು ಶೀಘ್ರಗ ಎನ್ನುವಂತಹ ಇಬ್ಬರು, ಚಟಕ ಮತ್ತು ಶಶಕ ಇಬ್ಬರು ವಾಸಸ್ಥಾನದ ವಿಷಯ ಕುರಿತಾಗಿ ಜಗಳವನ್ನು ಮಾಡ್ತಾರೆ. ಅದನ್ನು ತೀರ್ಮಾನಿಸುವಂತೆ, ನ್ಯಾಯ ನಿರ್ಣಯವನ್ನು ಕೊಡುವಂತೆ ಅರಣ್ಯ ಮಾರ್ಜಾರದ ಹತ್ತಿರ ಹೋಗ್ತಾರೆ. ವಂಚಕನಾದಂಥ ಅರಣ್ಯ ಮಾರ್ಜಾರ, ಆ ಅರಣ್ಯ ಮಾರ್ಜಾರವು ಇವರಿಬ್ಬರನ್ನು ತಿಂದಿತು. ಹೀಗೆ ಅವರಿಬ್ಬರ ವಿವಾದವು ವಿನಾಶಕ್ಕೆ ಕಾರಣವಾಯಿತು, ಇಬ್ಬರ ವಿವಾದವು ವಿನಾಶಕ್ಕೆ ಕಾರಣವಾಯಿತು ಅಂತ ಬರೀಬೇಕು. ಹೀಗೆ ಸಮರ್ಥಿಸಲಾಗಿದೆ ಅಂತ ಹತ್ತು ವಾಕ್ಯದಲ್ಲಿ ಬರೆಯುವಂಥದ್ದು. ಕನ್ನಡದಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಬರೆಯಬಹುದು. ಮಾರ್ಜಾರಿಸ್ಯ ಧರ್ಮೋಪದೇಶ. ಅರಣ್ಯ ಮಾರ್ಜಾರವು ಏನೆಂದು ಧರ್ಮೋಪದೇಶ ಮಾಡಿತ್ತು ಅಂತ ಕೇಳಿದಾನೆ. ಅರಣ್ಯ ಮಾರ್ಜಾರವು ಹೀಗೆ ಧರ್ಮೋಪದೇಶ ಮಾಡಿತ್ತು ಅಂತ ಬರೆಯುವ ಪೂರ್ವದಲ್ಲಿ ಏನು ಬರೀಬೇಕು ಅಂತಂದರೆ, ಅರಣ್ಯ ಮಾರ್ಜಾರವು ಶಶ ಕಪಿಂಜಲ ಮತ್ತು ಶೀಘ್ರಗರ ವಿವಾದವನ್ನು ಕೇಳಿ ಅದರ ಲಾಭವನ್ನು ತಾನು ಪಡೆಯಬೇಕು ಅನ್ನುವಂಥ ಉದ್ದೇಶದಿಂದ ಉಪಾಯವೊಂದನ್ನು ಮಾಡಿತು. ಇವರು ಸಾಗಿ ಬರ್ತಾ ಇರುವಂತಹ ಯಾವ ಒಂದು ಮಾರ್ಗ ಇದೆಯೋ ಅಲ್ಲಿಗೆ ತೆರಳಿ ದರ್ಭೆಯನ್ನು ಹಾಸಿಕೊಂಡು ಒಂದು ಕಾಲಿನ ಮೇಲೆ ನಿಂತ್ಕೊಂಡು ಎರಡು ಕೈಯನ್ನು ಮುಗಿದು ಕಣ್ಣನ್ನು ಅರ್ಧ ಮುಚ್ಚಿ ಧರ್ಮೋಪದೇಶ, ಹೀಗೆ ಧರ್ಮೋಪದೇಶವನ್ನು ಮಾಡಿತು ಅಂತ ಹೇಳಿ ಅದೇನು ಧರ್ಮೋಪದೇಶ ಮಾಡಿದೆ ಎನ್ನುವುದನ್ನು ಬರೀಬೇಕು. ನಾನು ಅದನ್ನು ವಿಡಿಯೋ ಫೈಲ್ ನಿಮಗೆ ಕಳಿಸ್ತೇನೆ. ಅದನ್ನು ಮಾರ್ಜಾರಹ ಶಶಕಪಿಂಜಲೋ ಕಥಂ ವ್ಯಾಪಾದಯತಿ. ಅರಣ್ಯ ಮಾರ್ಜಾರವು ಶಶಕಪಿಂಜಲರಿಬ್ಬರನ್ನು ಹೇಗೆ ಕೊಂದಿತು ಅಂತ ವಿಷಯ, ಅದನ್ನು ಕೂಡ ನಾವು ಚಿಕ್ಕದಾಗಿ ಬರಬೇಕು. ಈ ಧರ್ಮೋಪದೇಶ ಇತ್ಯಾದಿಗಳನ್ನು ಬರಲಿಕ್ಕಿಲ್ಲ, ಬಾಕಿ ಉಳಿದದ್ದನ್ನು ಏನು ಇಡೀ ಕಥೆಯನ್ನು ಬರಬೇಕಾಗತ್ತೆ. ಅದನ್ನು ನಾನು ನಿಮಗೆ ಕಳಿಸ್ತೇನೆ PDF ಫೈಲ್. ದೊಡ್ಡದಾದಂಥ ಒಂದು ವಿಷಯ ಅದು. ಪಾಠನಾಮ ಉಲ್ಲಿಖ್ಯ ಕಹಕಂ ಪ್ರತ್ಯವದತಿ ಸಂಸ್ಕೃತ ಭಾಷೆಯ ಲಿಖತ. ಒಂದೆದು ಮಯ ದ್ರಷ್ಟವ್ಯೋಯಂ ನ್ಯಾಯ. ನಾನು ನೋಡಬೇಕು ಯಾರಿಗೆ ನ್ಯಾಯ ದೊರಕ್ತದೆ ಅಂತ ಎನ್ನುವುದು ಇದರ ಅರ್ಥ. ಹಾ, ಇದಂ ವಾಕ್ಯಂ ವಿವಾದ ವಿನಾಶಾಯ ಇತಿ ಪಾಠ ಸ್ವೀಕೃತಂ ವಾಯಸಃ ಅವದತ್ ಸ್ವಮನಸ್ಸಿ ಅವದತ್ ಅಂತ ಬರೀಬೇಕು. ತನ್ನ ಮನಸ್ಸಿನಲ್ಲಿ ಹೇಳ್ಕೊಂಡಂತ ಮಾತು. ನಾನು ಸ್ವಭಾವತೋ ಅಸ್ಮಾಕಂ ಶತ್ರುಭೂತೋ ಅಯಮಸ್ತಿ. ಎರಡನೇದು ಈತ ನಮ್ಮ ವೈರಿ ಆಗಿದ್ದಾನೆ ಅಂತ ಇರುವಂತಹ ಒಂದು ಮಾತು, ಸ್ವಾಭಾವಿಕವಾದಂಥ ವೈರಿ ಅಂತ. ಕಹ ಪಾಠ ಅಂತ ಇದ್ದಲ್ಲಿ ಮತ್ತೆ ಸೇಮ್ ಹಾಗೆ ಬರಬೇಕು, ವಿವಾದ ವಿನಾಶಾಯ ಇತಿ ಪಾಠ. ಕಪಿಂಜಲ ಅವದತ್, ಕಪಿಂಜಲ ಹೇಳಿದಂಥ ಮಾತು ಇದು. ಶೀಘ್ರಗಂ ಪ್ರತಿ ಅವದತ್ ಅಂತ ಬರಬೇಕು. ಯೋಹೀನವಾದಿ ಸತೇ ಭಕ್ಷ್ಯ, ಯಾರ ವಾದವು ಕಳಪೆಯೋ, ಯಾರು ವಾದದಲ್ಲಿ ಸೋಲ್ತಾರೋ ಅವರನ್ನು ನೀನು ತಿನ್ಬಹುದು ಅಂತ. ವಿವಾದ ವಿನಾಶ ಇತಿ ಪಾಠ. ಆಗ ಈ ಮಾತನ್ನು ಹೇಳಿದ್ದು ಯಾರು ಅಂತ ಕೇಳಿದ್ರೆ, ಇಬ್ಬರು ಹೇಳಿದಂಥ ಮಾತಿದು. ಕಹಾವದತ್ ಅಂತ ಇದ್ದಂಥ ಸಂದರ್ಭದಲ್ಲಿ ಕಪಿಂಜಲ ಶೀಘ್ರಗೌ ಅವದತಾಮ್ ಅಂತ ಬರೀಬೇಕು. ಅರಣ್ಯ ಮಾರ್ಜಾರಂ ಪ್ರತಿ ಅವದತಾಮ್ ಅಂತ ಬರೆದ್ರಾಯಿತು. ಅಹಿಂಸೆಯವ ಧರ್ಮ ಮಾರ್ಗ, ಅಹಿಂಸೆಯ ಧರ್ಮ ಮಾರ್ಗವಾಗಿದೆ. ಕಹ ಪಾಠ ವಿವಾದ ವಿನಾಶ ಇತಿ ಪಾಠ. ಅರಣ್ಯ ಮಾರ್ಜಾರ ಅವದತ್ ಶಶ ಕಪಿಂಜಲೌ ಪ್ರತಿ ಅವದತ್ ಅಂತ ಬರಬೇಕು. ತನ್ನ ಅಹಂ ಭಕ್ಷಯಿಷ್ಯಾಮಿ, ನಾನು ನಿಮ್ಮನ್ನ ತಿನ್ನುವುದಿಲ್ಲ ಅಂತ. ಅರಣ್ಯ ಮಾರ್ಜಾರ ಅವದತ್ ಶಶ ಕಪಿಂಜಲೌ ಪ್ರತಿ ಅವದತ್ ಅಂತ ಬರಬೇಕು. ಮಂಜೂಷಾಸ ಆತ ಸೂಕ್ತಂ ಪದಂ ಚಿತ್ವ ರಿಕ್ತಸ್ಥಾನಂ ಪೂರಯತ ಕೇನಾಪಿ ಪಾಶೇನ ಬದ್ಧ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಶ್ರುತೇಃ ಪರಮಾರ್ಥಂ ಮೂರ್ಖಾಃ ನ ಜಾನಂತಿ ಬಹೂನಿ ಅಹಾನಿ ವ್ಯತಿಕ್ರಾಂತಾನಿ. ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಪ್ರಶ್ನೆ ನಿರ್ಮಾಣಂ ಕುರುತ. ಮೊದಲನೇದು ಆವಯೋಹು ಕಯೋಹು ವಿವಾದ ವರ್ತತೆ ಅಂತ ಉತ್ತರ ಬರಬೇಕು. ಪೂರ್ತಿ ವಾಕ್ಯದಲ್ಲೇ ಬರಬೇಕು ರೇಖಾಂಕಿತಾನಿ. ನರಕಪಾತಕ ಮಾರ್ಗಾತ್ ನಿವೃತ್ತೋ ಮಾರ್ಜಾರಹ, ಮಾರ್ಜಾರಹ ಕೆಳಗಡೆಗೆ ಹಾಕಿದಾನೆ. ನರಕಪಾತಕ ಮಾರ್ಗಾತ್ ನಿವೃತ್ತ ಕಹ ಅಂತ ಬರೀಬೇಕು. ನದೀತೀರೆ ಧರ್ಮವಾದಿ ತಿಷ್ಟತಿ,
ನದೀ ತೀರದಲ್ಲಿ ಸಪ್ತಮಿ ಬಂದಾಗ ಕುತ್ರ ಬರಬೇಕು ಕುತ್ರ ಧರ್ಮವಾದಿ ತಿಷ್ಟತಿ ಅಜಾವ್ರೀಹಯಃ ಸಪ್ತವಾರ್ಷಿಕಾಃ ಕತ್ಯಂತೆ ಕೆ ಸಪ್ತವಾರ್ಷಿಕಾಃ ಕತ್ಯಂತೆ ಅಂತ ಏನೋ ಪ್ರಶ್ನೆಗೆ ಉತ್ತರ ಇನ್ನು ವರ್ಕ್ಬುಕ್ನಲ್ಲಿ ತುಂಬಾ ಸರಳವಾಗಿದೆ ನೋಡೋಣ ಅದನ್ನ ಸಂಧಿಂ ವಿಭಜತ ಅಹಿಂಸೈವ ಅಹಿಂಸಾದಿಕ್ ಏವ ದ್ವೌ ಅದಿಕ್ ಅಪಿ ದ್ವಾವಪಿ ಬಹೂನಿ ಅಹಾನಿ ಬಹೂನಿ ಅದಿಕ್ ಅಹಾನಿ ಬಹೂನ್ಯಹಾನಿ ತೌ ಅದಿಕ್ ಅನುಪ್ರಸ್ಥಿತಃ ತಾವನು ಪ್ರಸ್ಥಿತಃ ಯಾವತ್ ಅದಿಕ್ ನಿಶಾಸಮಯೇ ಯಾವನ್ ನಿಶಾಸಮಯೇ ದೇವ ಅದಿಕ್ ಋಷಿಃ ದೇವರ್ಷಿಃ ವಿಗ್ರಹವಾಕ್ಯಂ ಲಿಖತ ಅನಿತ್ಯಾನಿ ನ ನಿತ್ಯಾನಿ ಯೂಕಮತ್ಕುಣ ದಂಶಾಃ ಯೂಕಶ್ಚ ಮತ್ಕುಣಶ್ಚ ದಂಶಾಶ್ಚ ಯೂಕಮತ್ಕುಣ ದಂಶಾಃ ದೌಷ್ಟ್ರ ಕ್ರಕಚೇನ ದೌಷ್ಟ್ರ ಕ್ರಕಚೇನ ಅಷ್ಟೇ ಬರೆದ್ರೆ ಆಯ್ತು ದೌಷ್ಟ್ರ ಕ್ರಕಚ ತೇನ ದೌಷ್ಟ್ರ ಕ್ರಕಚೇನ ಅಂತ ಪೀವರ ತನುಹು ಯಸ್ಯ ಸಹ ಪೀವರ ತನುಹು ಸ್ವಸ್ಯ ದೇಶೇ ಸ್ವದೇಶೇ ಸ್ಮೃತೀನಾಂ ಪಾಠಕ ಸ್ಮೃತಿ ಪಾಠಕ ರಿಕ್ತಸ್ಥಾನೆ ಸೂಕ್ತಂ ವಿಭಕ್ತಿ ರೂಪಂ ನದ್ಯಾಂ ನದ್ಯೋ ನದೀಶು ನದೀಶು ಮತ್ಕುಣ ಮತ್ಕುಣೌ ಮತ್ಕುಣಾಃ ಕೇನ ಕಾಭ್ಯಾಂ ಕೈಃ ಉವಾಚ ಊಚತುಃ ಊಚುಃ ಬ್ರವೀಮಿ ಬ್ರೂವಃ ಬ್ರೂಮಃ ಬ್ರೂಮಃ ಉತ್ತರ ಅಸ್ತಿ ಸ್ತಃ ಸಂತಿ ಪದಪರಿಚಯಂ ಆಸಾದ್ಯ ಲಭಂತಾವ್ಯಯಂ ಮುಕ್ತ್ವ ಕೃತ್ವಾಂತಾವ್ಯಯಂ ಚಿಂತಿತಂ ಭೂತಕೃದಂತಃ ಕತಃ ಪ್ರತ್ಯಯಃ ನಪುಂಸಕಲಿಂಗ ರೂಪಂ ಸೂರ್ಯಃ ಸಮಾನಾರ್ಥಕ ಪದ ಭಾಸ್ಕರಃ ಇತ್ಯಾದಿಗಳು ಬರೆಯಬಹುದು ಸೂರ್ಯ ಸೂರ್ಯಾರ್ಯಮಾದಿತ್ಯ ಆದಿತ್ಯಃ ಇತ್ಯಾದಿಗಳು ಬರುತ್ತೆ ಮಾರ್ಜಾರಃ ಬಿಡಾಲಃ ವಾಯಸಃ ಕಾಕಃ ವಿರುದ್ಧಾರ್ಥಕ ಪದ ಅಹಿಂಸಾ ಹಿಂಸಾ ನಿತ್ಯಾನಿ ಅನಿತ್ಯಾನಿ ಅಸಾರಃ ಸಾರಃ ಈ ರೀತಿಯಾಗಿ ಪ್ರಶ್ನೋತ್ತರವನ್ನು ಬರೆಯಬೇಕು ರೆಡ್ ಇಂಕ್ನಲ್ಲಿ ಪ್ರಶ್ನೆಗಳನ್ನು ಬರೆದು ಉತ್ತರವನ್ನು ಬ್ಲೂ ಅಥವಾ ಬ್ಲ್ಯಾಕ್ ಇಂಕ್ನಲ್ಲಿ ನೀಟಾಗಿ ಬರೆಯಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಪಾಠವನ್ನು ಪುನಃ ಪುನಃ ನೋಡಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ಈ ವಿಷಯಗಳನ್ನೆಲ್ಲ ಬರೆಯಬೇಕು ನಮಸ್ಕಾರ